ಹಾಯ್ ಹಲೋ ನಮಸ್ತೆ ನಾನು ನಿಮ್ಮಯ್ಯ ಪ್ರೀತಿಯ ಮಹಂತೇಶ್ ಕಂಬ ಇತಿಹಾಸ ಉಪನ್ಯಾಸಕರು ಆತ್ಮೀಯ ನನ್ನ ವಿದ್ಯಾರ್ಥಿ ಬಂಧುಗಳೇ ಬಹಳ ದಿನಗಳ ನಂತರ ಸೋ ನಾನು ಮತ್ತೆ ಈ SLF ಆಪ್ ಅಲ್ಲಿ ಮತ್ತೆ ಕ್ಲಾಸ್ ಮಾಡ್ತಾ ಇದ್ದೇನೆ ಸೋ ಇಲ್ಲಿಯವರೆಗೂ ನಾನು ಮಾಡಿದ್ದಕ್ಕಂತ ಇತಿಹಾಸ ಬೋಧನೆಯ ವಿಷಯಕ್ಕೆ ಸೋ ನಿಮ್ಮಿಂದ ಸಾಕಷ್ಟು ರೆಸ್ಪಾನ್ಸ್ ಬಂದಿದೆ ಇದು ನನ್ನೊಬ್ಬನ ಕಥೆಯಲ್ಲ ಈ ಸಂತೋಷ್ ಲಾಟ್ ಫೌಂಡೇಶನ್ ನಲ್ಲಿ ಮಾಡಿದ್ದಕ್ಕಂತ ಪ್ರತಿಯೊಬ್ಬ ಫ್ಯಾಕಲ್ಟಿ ಒಂದು ಕಥೆ ಇದು ಸೋ ಇವತ್ತಿಗೆ ಒಂದು ಗ್ರೌಂಡ್ ಲೆವೆಲ್ ಅಂತ ಏನು ಬಳಸುತ್ತೀವಲ್ಲ ಆ ಪದವನ್ನ ತಲುಪಿರತಕ್ಕಂತ ಏಕೈಕ ಆಪ್ ಅಂದ್ರೆ ಸೋ ಇದೆ ಆಗಿರುತ್ತದೆ ಸಂತೋಷ್ ಲಾಟ್ ಫೌಂಡೇಶನ್ ಆಗಿರುತ್ತದೆ ವಿದ್ಯಾರ್ಥಿ ಮಿತ್ರರೇ ನಮ್ಮನ್ನ ನಿಮ್ಮನ್ನೆಲ್ಲ ತಲುಪತಕ್ಕಂತ ಒಂದು ವಿಷಯವನ್ನ ಪಕ್ಕಕ್ಕೆ ಇಟ್ಬಿಡೋಣ ಪ್ರಾರಂಭದಲ್ಲಿ ಕೇವಲ 500 ವಿದ್ಯಾರ್ಥಿಗಳಿಗೆ ನಾವು ಬೋಧನೆಯನ್ನು ನೀಡುತ್ತೀವಿ KSIS ಲೆವೆಲ್ ಮಟ್ಟದಲ್ಲಿ ಅಂತ ತಿಳ್ಕೊಂಡು ಬಂದಂತ ಒಂದು ಸಂತೋಷ್ ಲ್ಯಾಟ್ ಫೌಂಡೇಶನ್ ಇದು ನಂತರದೊಳಗೆ 5000 ಆಗಿದೆ ನಂತರದೊಳಗೆ 50000 ಆಗಿದೆ ಈ ಸದ್ದ ಎಲ್ಲಿಗೆ ಅದು ಅಂತ ನೀವು ಒಂದ್ಸಾರಿ ನೋಡ್ಕೊಂಡು ಬಿಡಿ ಗೊತ್ತಾಗ್ತದೆ ರೇಟಿಂಗ್ ಅನ್ನು ಸೋ ಇಲ್ಲಿ ಮಹತ್ವವಾದದ್ದು ಏನು ಅಂದ್ರೆ ಮಗುವನ್ನ ತನ್ನ ಕಂಕುಳಲ್ಲಿ ಹೊತ್ತುಕೊಂಡು ಕೂಡತಕ್ಕಂತ ಒಬ್ಬ ಗೃಹಿಣಿಯನ್ನ ತಲುಪಿರತಕ್ಕಂತ ಏಕೈಕ ಒಂದು ಕ್ಲಾಸಸ್ ಅಂದ್ರೆ ಇದು ಸಂತೋಷ್ ಲ್ಯಾಟ್ ಫೌಂಡೇಶನ್ ಅಂತ ಇದನ್ನ ಯಾವತ್ತೂ ಮರೆಯಬೇಡ್ರಿ सो इतो फैकल्टी के स्टेटस राज्य नमन गुर्तु सदे प्रारंभ आगे सो साकु सुमार 16-17 वर्ष ना शिक्षक वृत्ली सो नन गे अस्ट वर्ष कड़दीन अंतु सो प्रस्तुत इवती ना हरगड़े हाद्रे विद्यार्थी का नम प्री नम नोड़क प्रीतिया दृष्टि ऐन नमन मत जवाबारियुत नम जवाबारी निभाये सहकारी आगता है सो इवती तरगति नम को ನಾನು ನಿಮಗೆ ಮತ್ತೆ ಸಿಗಬೇಕು ಅಂದ್ರೆ ಕೊನೆಯಲ್ಲಿ ಹೇಳ್ತೀನಿ ನಾನು ನಿಮಗೆ ಯಾವ YouTube ಚಾನೆಲ್ ಅನ್ನು ನೀವು ಫಾಲೋ ಮಾಡಬೇಕು ಅಂತ ತಿಳ್ಕೊಂಡು ಸೋ ವಿದ್ಯಾರ್ಥಿ ಮಿತ್ರರೇ ಓದು ಅಂತ ಬಂದಾಗ ನಮಗೆ ಆಗತಕ್ಕಂತ ಅನುಭವ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಒಂದು ಮುಖ್ಯವಾದ ಕಥೆಯೊಂದಿಗೆ ನಾನು ಈ ತರಗತಿಯನ್ನು ಪ್ರಾರಂಭಿಸುತ್ತಾ ಇದ್ದೇನೆ ಸೋ ಇಲ್ಲಿ ನೀವು ಸ್ಲೈಡ್ ಗಳನ್ನು ನೋಡ್ತಿರಬಹುದು ಇಲ್ಲಿ ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳಿ ಅಂತ ಒಂದು ಟೈಟಲ್ ಬಂದಿದೆ ಯಾಕೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು ಅಲ್ಲಿ ಕೆಳಗಡೆಗೆ ಕೊಟ್ಟಿದೆ ಪರೀಕ್ಷೆಗೆ ಓದುವ ವಿದ್ಯಾರ್ಥಿಗಳು ಪರೀಕ್ಷೆಗೂ ಮುನ್ನ ತಮ್ಮನ್ನೇ ತಾವು ಪರೀಕ್ಷೆಗೆ ಒಳಪಡಿಸಿಕೊಳ್ಳಿ ನೆನಪಲ್ಲಿ ಓದಿದ್ದು ಏನಿದೆ ತಿಳಿದುಕೊಳ್ಳಿ ಅಂತ ಬಂದದ ಈ ಓದಿಗೆ ನಾವು ಮುಂಚೆ ಹೋಗೋಣ ಸಾಕಷ್ಟು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗೊಳ್ಳತಕ್ಕಂತ ಯುವಕರೇ ಈ ಕಡೆ ನಿಮ್ಮ ಗಮನ ಇರಲಿ ನಾನು ಎಲ್ಲಿ ಕ್ಲಾಸ್ ಮಾಡಕ್ಕೆ ಹೋಗ್ತೀನಲ್ಲ ಅಲ್ಲಿ ಆ ಒಂದು ನನ್ನ ಅವಧಿ ಒಳಗೆ ಸುಮಾರು 5 ರಿಂದ 6 ನಿಮಿಷಗಳ ಕಾಲ ಒಂದು ಸ್ಟೋರಿಯನ್ನ ಹೇಳ್ತೀನಿ सो इदक्के प्रमुखवागि आहार आगिद्दु नम्म गुरुराज खर्गे सर केलवष्टु पुस्तकगळु करुणाळु बा बेळके अंत हेळि प्रस्तुत दिनमानगळल्लि अवर पुस्तकगळल्लि इरतक्कंत अदेष्टो विषयगळु स्पर्धात्मक ई परीक्षा कॉन्सेप्ट गे तयारागतक्कंत विद्यार्थिगळिगे बहळ वस्तुनिष्ठवागिदे इल्लि प्राथमिक हंतदोळगे साकष्टु ग्रामीण सोगडिन विद्यार्थिगळु कलित कलित बेस्ट फ्रेंड आगिर्तारे आ रीति विद्यार्थी नम ना नम मन नेको ना हिंगीवल नेपी बर कण्मुंद बर विद्यार्थी आड़ता आड़ता कूड़ता कूड़ता चेना बेदीरतक विद्यार्थी शिक्षण स्वल्प हिंदुता उलिता हर अर्थ ओडाड़ अंत सो हाईस्कूल शिक्षण के बरतर कॉलेज शिक्षण के बरतर अलू साधे आगो बट स्नेहितर आगतक यशस्वी हंत नोड़ता हादर ऐन नानेनो तपे नान सर ओदबू अंतु कुतूहल बंद प्रश्न बंद सो सद्य वयस्सी बंदर ग्रामीण सोगड़ युवक हुड़गर अंतनी तम हल सोगड़ कुंतको कटे अंत हिरीयर को कटी अंत सो अल कुको मतड़ा हिरीयर हेंग अन्स्त हल्ली ग्रामीण इत सो हेग आ हिरीयर अंतर्रे के प्रश्न हुट्तवे ऐन साधसले चंद ओदी नम कटी मे बंद कुर बैदर अंदक्री हल एद्रुता ए नीन रेवण हो नानु मुंदर इंदर नाड़े नानू हिरी अंतु सुमार दिन कल हिंे हे अर्थ आगद नावे तपाती सर शिक्षण पड़ी सो इत मार्ग ऐन अंतु ऊरी वह हिरीयन भेटी आता है ಒಳ್ಳೆ ಸ್ಟೋರಿ ಬರೆದಿದ್ದಾರೆ ಗುರುರಾಜ್ ಕರ್ಜಗಿ ಸರ್ ಸೋ ಅದನ್ನ ಮುಗಿಸತ್ತೆ ಬಹಳ ಇಂಪಾರ್ಟೆಂಟ್ ಪ್ರಸ್ತುತ ದಿನಮಾನಗಳಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅದಕ್ಕೆ ಈ ಕಥೆಯನ್ನ ಹೇಳ್ತಾ ಇದ್ದೇನೆ ಯಾಕಂದ್ರೆ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯವಸ್ತುಗಳನ್ನು ತಗೊಂಡು ಬಂದು ಮುಂದೆ ಹುರುಬಿಟ್ಟಿದೆ ಈಗ ಸೋ ನೀವು ಇನ್ನಷ್ಟು ಅಧ್ಯಯನ ಮಾಡ್ತಾ ಹೋದ್ರೆ ಅಂತಂದ್ರೆ ಇನ್ನಷ್ಟು ವಿಷಯಗಳು ಸಿಗ್ತವೆ ನೀವು ಪರೀಕ್ಷೆಗೆ ತಯಾರಿ ಮಾಡ್ತೀರಾ ಅದರಲ್ಲಿ ಅನುಮಾನವೇ ಇಲ್ಲ
ಸರಿ ಆ ಹಿರಿಯನ ಮಾತಿನಿಂದ ಅವರು ಮೂರು ಜನ ಅಲ್ಲ ಮೂರು ಜನ ಇಟ್ ಮೀನ್ಸ್ ನಮ್ಮ ಕೈ ಬೆರಳುಗಳು ನೋಡಿ ನಮ್ಮ ವಯವು ನಮ್ದ ಕೈ ಇದು ಒಂದ ಸಮನಾಗಿಲ್ಲ ಯಾವುದಾದ್ರು ಆಟ ಆಡಬೇಕಾದ್ರೆ ಒಂದು ಬಟ್ಟಿಗೆ ಏನಾದರೂ ಗಾಯ ಆಯಿತು ಅಂತಂದ್ರೆ ಅದು ಹಿಂಗೆ ಬಿಟ್ಕೊಂಡು ನಿಂತು ಬಿಡ್ತದೆ ಅದು ಬಂದು ಕೂಡಂಗಿಲ್ಲ ಬಂದು ಕೂಡಂಗಿಲ್ಲ ಇಷ್ಟು ವ್ಯತ್ಯಾಸ ನಮ್ಮಲ್ಲಿ ಅದು ಮೂರು ಜನ ಆದರೆ ಮೂರು ಜನ ಬೆಸ್ಟ್ ಫ್ರೆಂಡೇ ಬಟ್ ಇಂಟರ್ನಲ್ ಏನಾಗಿದೆ ಒಬ್ಬನ ವಿಚಾರಗಳು ಮತ್ತೊಬ್ಬನಿಗೆ ಇಷ್ಟ ಆಗಂಗಿಲ್ಲ ಇವನ ವಿಚಾರಗಳು ಅವನಿಗೆ ಇಷ್ಟ ಆಗಂಗಿಲ್ಲ ಅಂತದೊಂದು ಪರಿಸ್ಥಿತಿಯಲ್ಲಿ ಅದಾರ ಅವರು ಹಿರಿಯ ಮಾತೇನು ಹೇಳಿಬಿಟ್ಟನು ಸೋ ಒಂದನೇದ ಒಂದು ಸಂಕಲ್ಪ ಅದು ಏನು ಅಂತಂದ್ರೆ ಇಲ್ಲ ನೋಡೋಣ ಊರ ಗುಡ್ಡದ ಆಚೆಗೆ ಒಂದೆರಡು ಗುಡ್ಡಗಳನ್ನು ದಾಟಿ ಹೋಯಿತು ಅಂತಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಒಬ್ಬ ಗುರು ಸಿಗ್ತಾನಂತ ಆ ಗುರುವನ್ನ ಭೇಟಿಯಾಗೋಣ ಸೋ ಅವರು ಏನು ಮಾರ್ಗದರ್ಶನವನ್ನ ಮಾಡ್ತಾರೆ ಅದನ್ನ ಪಾಲಿಸೋಣ ಅಂತಕ್ಕಂಥದ್ದು ಒಬ್ಬನ ವಿಚಾರ ಒಂದನೇವನ ವಿಚಾರ ಇಲ್ಲ ಮೂರು ಜನರಲ್ಲಿ ಎರಡನೇ ವ್ಯಕ್ತಿ ಇದ್ನಲ್ಲ ಅವ ಅಂತರ ಪಿಚಾಚಿದ್ದಂಗ ಇವಂಗೂ ಹೋಗಬೇಕು ಮೂರೇದ ಅವನಿಗೂ ಹೋಗಬೇಕು ಅಂತದ ಅವನ ಕಾನ್ಸೆಪ್ಟ್ ಅದೇ ಅವ ಹಂಗದನ ಎರಡನೇದ ಒಂದ ಏನು ಮಾಡೋಣ ಲೇ ಅಂತ ತನ್ನ ಫ್ರೆಂಡಿಗೆ ಕೇಳ್ತಾನೆ ಅವನು ನೀ ಹೆಂಗಂತಿ ಹೆಂಗಂದನ ಈಗ ಸೊ ಲೀಡರ್ ಇಟ್ ಒಂದನೇ ಒಂದನೇ ವ್ಯಕ್ತಿ ಅವನು ಆಲ್ರೆಡಿ ಸಿದ್ಧ ನಿಂತ್ಬಿಟ್ಟಾನೆ ಎಲ್ಲದಕ್ಕೂ ತಯಾರಾಗಿಬಿಟ್ಟಾನ ಅವ ಮೂರು ಮಂದಿ ಮಾತಾಡ್ಕೊಂಡ್ರು ಒಬ್ಬ ಅಣಮಾಡಿದಾಗ ಅದನ್ನ ಇನ್ನೊಬ್ಬ ಆತ ಅಕ್ಕಡೆ ಇಲ್ಲ ಇಕ್ಕಡೆ ಇಲ್ಲ ಹಂಗದನ ಸರಿ ಮೂರು ಜನ ಒಂದೆರಡು ಬೆಟ್ಟ ಗುಡ್ಡಗಳನ್ನು ದಾಟಿ ಆ ಗುರು ಇರೋವಲ್ಲಿಗೆ ಹೋದ್ರು ಬೆಳಗ್ಗೆ ಬೆಳಗ್ಗೆನೆ ಬಿಟ್ಟಿರ್ತಾರೆ ಈ ಹೊತ್ತಿಗೆ ಹೋಗ್ಯಾರ ಕತ್ಲಾಗ್ಯದ ವಾಪಸ್ ಬರಬೇಕು ಗುರು ಅಲ್ಲಿರುವ ಆಚಾರ್ಯ ಮಾರ್ಗದರ್ಶನವನ್ನ ಮಾಡ್ತಾನೆ ನೋಡ್ರಿ ನೀವು ದಾರಿಯೊಳಗೆ ಬರಬೇಕು ಅಂತಂದಾಗ ಹಳ್ಳಗಳನ್ನು ದಾಟಿ ಬಂದಿರಲ್ಲ ಅಲ್ಲಿ ನಿಮ್ಗೆ ಏನಾಗಿದೆ ಅಂತಂದ್ರೆ ಕಾಲಿಗೆ ಏನೇನು ಚುಚ್ಚಿಕೊಂಡವಲ್ಲ ಈಗ ವಾಪಸ್ ಹೋಗ್ತೀರಿ ನೀವು ಅದೇ ಹಳ್ಳದೊಳಗೆ ಹೋಗ್ತೀರಿ ಕಾಲಿ ಮತ್ತೆ ಚುಚ್ಚುತ್ತಾ ನಿಮಗೆ ಅವು ನಿಮಗೆ ಎಷ್ಟು ಬೇಕು ಅಷ್ಟನ್ನು ತಗೊಂಡು ಹೋಗ್ರಿ ನೀವು ಏನು ಎತ್ತ ವಿಚಾರ ಮಾಡಬೇಡ್ರಿ ಅಂತ ಹೇಳಿದ್ರು ಒಂದನೇ ವ್ಯಕ್ತಿ ಓಕೆ ಅಂದ ಎರಡನೇ ವ್ಯಕ್ತಿ ಅನ್ನೋದು ಅಲ್ಲೇನು ಸಿಗ್ತಾವ ಹಳ್ಳದಾಗ ಕಲ್ಲು ಮುಳ್ಳು ಸಿಗ್ತಾವ ಅವ್ರು ಹೇಳಿದ್ರಂತ ಇವನು ಕೇಳಿದ್ನಂತ ಏ ಏನು ಮಾಡೋನ್ಲೇ ಮೂರನೇದವನು ಏ ನೀ ಹೆಂಗಂತಿ ಹೆಂಗಪ್ಪ ಇವಂಗೂ ಹೋಗ್ಬೇಕು ಇವಂಗೂ ಹೋಗ್ಬೇಕು ಅವನ ಸ್ಥಿತಿ ಅದ ಇವ ಅಂತರ್ ಪಿಸಾಚದನ ನಡುಕದನಿವ ಇವನೇನು ಮಾಡ್ತಾನೆ ಸರಿ ಸರಿ ರಾತ್ರಿ ಆಗ್ಯದ ಆ ಹಳ್ಳವನ್ನ ತಲುಪ್ಯಾರ ಸದ್ಯಕ್ಕೆ ಕಾಲಿಗೆ ಏನೇನು ಚುಚ್ತಾ ಅವ್ನು ತುಂಬ್ಕೋಬೇಕಷ್ಟೇ ಕೆಲಸ ಈಗ ಆಚಾರ್ಯರು ಗುರುಗಳು ಹೇಳಿದ್ದ ಅದನ್ನ ಅಲ್ಲ ಸರಿ ಒಂದನೇ ವ್ಯಕ್ತಿ ತನಗೆಷ್ಟು ಬೇಕಷ್ಟೆಲ್ಲ ತಗೊಂಡ್ಬಿಟ್ಟ ಜೇಬ್ ತುಕ್ಕೊಂಡ ಬಟ್ಟೆ ಕಳೆದ ಗಂಟು ಕಟ್ಕೊಂಡ ಎರಡನೇವ ಲೇ ಅಲ್ಲೇನು ಸಿಗ್ತಾವಲೇ ಕಲ್ಲ ಮುಳ್ಳ ಸಿಗ್ತಾವ ಅವನ ಯಾಕೆ ತುಂಬ್ಕೊಂತಿ ಅಂದ ಮೂರನೇವ ನೀ ಏನು ಅಂದ ನೀ ಹೆಂಗಂತಿ ಹಂಗ ಅನ್ಕೋತನ ಒಂದು ಕೈಯೊಳಗೆ ಎಷ್ಟು ಬೇಕಷ್ಟು ತಗೊಂಡ ತಾನೆ ಜೇಬಿ ಇಳಿಸಿಬಿಟ್ಟಿದ್ದ ಸರಿ ಹೊಂಟ್ರು ಬೆಳಗಾಗ್ಲಿಕ್ಕೆ ಪ್ರಾರಂಭ ಆಯಿತು ಸೂರ್ಯನ ಕಿರಣಗಳು ಸೂರ್ಯರಶ್ಮಿ ಒಬ್ಬನ ಜೇಬಿಗೆ ಬಿತ್ತು ಸ್ವಲ್ಪ ತಗೊಂಡಿದ್ದಲ್ಲ ಅವನ ಜೇಬಿಗೆ ಬಿದ್ದದ ಹೆಂಗೆ ಬರ್ತದ ವಿಚಾರ ಹಳ್ಳಿ ಸೂರ್ಯಂಗ ಟಾರ್ಚ್ ಬೀಳಕತ್ತಿ ಅವನು ಹೆಂಗೆ ಕಿರಣ ಬಂದಿದ್ದು ಆ ಕಿರಣಕ್ಕೆ ತಕ್ಕಂತೆ ಪ್ರತಿಫಲ ಗೊಳಕತ್ತಿ ಇಲ್ಲಿಂದ್ರ ನಿನ್ನ ಜಕ್ಕಿನ ತುಂಬಿಕೊಂಡಿದ್ದಲ್ಲ ಅವನು ಸಾಕಷ್ಟು ಹೊಳೆಕತ್ ಬಿಟ್ಟ ನಡುವಿದ್ದವ ಇಬ್ಬರನ್ನು ನೋಡ್ತಾನೆ ಗಾಬರಿ ಆಗ್ತಾನೆ ಇವ ಏನು ತುಂಬಿಕೊಂಡನೋ ಎಷ್ಟು ತುಂಬಿಕೊಂಡನೋ ಇವ ಯಾವಾಗ ತಗೊಂಡೋ ಏನು ತಗೊಂಡೋ ಸೊ ವಿದ್ಯಾರ್ಥಿ ಮಿತ್ರರೇ ಒಂದನೆಯವನು ಕೊನೆಯವನು ತಗೊಂಡಿದ್ದು ಅಲ್ಲಿ ಕಾಲಿಗೆ ಚುಚ್ಚಿದಂತಹ ವಜ್ರದ ಹರಳುಗಳನ್ನು ಅವ್ರಿಗೆ ಗೊತ್ತಿಲ್ಲ ನಾನು ಅದನ್ನು ತಗೊಂಡಿನಿ ಅಂತ ಆಚಾರ್ಯರು ಹೇಳ್ಯಾರ ಗುರುಗಳು ಹೇಳ್ಯಾರ ಅದನ್ನಷ್ಟೇ ಕೇಳ್ಯಾರ ಅವರು ಸೊ ಅದರಂತೆ ಒಂದನೇ ವ್ಯಕ್ತಿಯ ಸ್ಥಿತಿ ಏನಾಗಿರ್ತದೆ ಎರಡನೇ ವ್ಯಕ್ತಿ ಸ್ಥಿತಿ ಏನಾಗಿರ್ತದೆ ಮೂರನೇ ವ್ಯಕ್ತಿ ಸ್ಥಿತಿ ಏನಾಗಿರ್ತದೆ ಒಂದನೇ ವ್ಯಕ್ತಿ ಸೆಟಲ್ಮೆಂಟ್ ಆಗಿಬಿಟ್ಟು ಅವ್ನ ಜೀವನದೊಳಗೆ ಏನೂ ಇಲ್ಲದವ ಅವಂಗೂ ಇವಂಗೂ ಒಂದವ ಸೊ ಅವನ ಪರಿಸ್ಥಿತಿ ಹೇಗಾಗಿರ್ಬೇಕು ಅವ್ರು ನೋಡತ್ತಾನಲ್ಲ ಬಾಸು ಇವನು ಸ್ವಲ್ಪ ತಗೊಂಡವ ಕಡೆಗೆ ಜೀವನದೊಳಗೆ ಮಧ್ಯಮವರ್ತಿಯಾಗಿರ ಬೆಳಿತಾನೆ ಮಧ್ಯಮ ಕುಟುಂಬದಾಗರ ಬೆಳಿತಾನ ಇವ ಏನೂ ಇಲ್ಲದವ ಏನು ಮಾಡಬೇಕು ಸೊ ಪ್ರಸ್ತುತ ದಿನಮಾನಗಳಲ್ಲಿ ಧಾರವಾಡಕ್ಕೆ ನೀವು ಬರ್ತೀರ ಅಧ್ಯಯನಕ್ಕೆ ಬಿಜಾಪುರಕ್ಕೆ ಹೋಗ್ತೀರಾ ಡೆಲ್ಲಿಗೆ ಹೋಗ್ತೀರಾ ಬೆಂಗಳೂರಿಗೆ ಹೋಗ್ತೀರಾ ಅಲ್ಲೇ ಇಲ್ಲೇ ಕೂಡ ನೀವು ಅಧ್ಯಯನಕ್ಕೆ ಹೋಗ್ತೀರಾ ಆ ಸಂದರ್ಭದಲ್ಲಿ ನೀವು ಬೇಕಾಗಿರೋದು ಒಳ್ಳೆ ಮಾರ್ಗದರ್ಶಕ ಒಂದು ಒಳ್ಳೆ ಮಾರ್ಗ ಗುರಿ ಗುರಿಯನ್ನು ನೀವು ಸಂಕಲ್ಪ ಮಾಡ್ಕೊಂಡು ಹೋಗಿರ್ತೀರ ಅಲ್ಲಿ ಹೋದಾಗ ನಿಮ್ಗೆ ಸಾಕಷ್ಟು ಮಿತ್ರರು ಪರಿಚಯ ಆಗ್ತಾರೆ ಸಾಕಷ್ಟು ಗುರುಗಳು ಪರಿಚಯ ಆಗ್ತಾರೆ ಆಯ್ಕೆ ಪ್ರಕ್ರಿಯೆ ಹೇಗಿದೆ ನೋಡ್ರಿ ನಿಮ್ಮ ಕಡೆಗೆ ಇರಲ್ಲ ನಿಮ್ಮ ತಲೆಯೊಳಗೆ ಏನದಲ್ಲ ಅದು ಬೇಕಲ್ಲ ಸಂಕಲ್ಪ ಮಾಡಿ ಹೋಗಿರಲ್ಲ ಬಂದಿರಿ ವಾಪಸ್ ಹೋಗಿರಿ ಅಂದ್ರ ಬರಿಗೆಲೆ ಹೋದ್ರಿ ಅಂತಂದ್ರ ಆ ವ್ಯಕ್ತಿ ಏನು ತಗೊಲಿಲ್ಲಲ್ಲ ಅವನ ಸ್ಥಿತಿ ನಿಮ್ದಾಗ್ತದ ಇವತ್ತು ಹಂಗೇಗದ ಸಂತೋಷ್ ಲಾಡ್ ಫೌಂಡೇಶನ್ ಅನ್ನ ಮೂರು ತಿಂಗಳದ ಈ ಕಾರ್ಯ 100% ಯಶಸ್ವಿ ಆಗಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟೆ ನಾನು ಮನೆಯಲ್ಲಿ ಕುಳಿತು ಅಡುಗೆ ಮಾಡ್ತಕ್ಕಂಥ ಗೃಹಿಣಿಯನ್ನು ತಲುಪಿದೆ ಮನೆಯಲ್ಲಿ ಕುಳಿತು ಕಂಕುಳಲ್ಲಿ ತನ್ನ ಮಗುವನ್ನು ಹತ್ಕೊಂಡ ಹೆಣ್ಮಗಳನ್ನು ತಲುಪಿದೆ ಈ ಕಾರ್ಯ
ಸೊ ಅಲ್ಲೇ ಕುಂತ್ಕೊಂಡು ಓದಬಹುದಲ್ಲ. ನಾವು ಬಂದಿರೋ ಉದ್ದೇಶ, ನಾವು ಕೈಗೊಳ್ಳತಕ್ಕಂತ ಗುರಿ ಇವು ಎರಡನ್ನ ಮರೆತಿವಿ ಅಂತಂದ್ರೆ ಜೀವನದೊಳಗೆ ಏನನ್ನು ಸಾಧಿಸಲ್ಲ. ಸೊ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಯಾಕೆ ಅಂತಂದ್ರೆ ಶಿಕ್ಷಕನ ಕಾರ್ಯ ಏನು ಅಂತಂದ್ರೆ ನಿಮ್ಮನ್ನು ತಯಾರುಗೊಳಿಸತಕ್ಕಂಥದ್ದು, ಆ ಕಾರ್ಯಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಸೊ ಜೊತೆಗೆ ಎಲ್ಲರಿಗೂ ಒಂದು ಪ್ರಶ್ನೆ ಮೂಡಿದ, 3 ತಿಂಗಳಾದ್ಮೇಲೆ ಏನು ಸಂತೋಷ್ ಲಾಡ್ ಫೌಂಡೇಶನ್ನ ಕಾರ್ಯ ಅಂತೇಳಿ, ಅದು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಈ ಪ್ರಾಜೆಕ್ಟ್ ಮುಗಿಬಹುದು, ಇದಕ್ಕಿಂತಲೂ ಗುಡ್ ಆಗಿರೋ, ಇದಕ್ಕಿಂತಲೂ ಬೆಸ್ಟ್ ಆಗಿರೋ ಪ್ರಾಜೆಕ್ಟ್ ಮತ್ತೆ ನಿಮ್ಮನ್ನು ತಲುಪ್ತದೆ ಬಂದು. ಸೊ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿ ವರ್ಗವೆ, ಸದಾ ನಿಮ್ಮೊಂದಿಗೆ ಈ ಸಂತೋಷ್ ಲಾಡ್ ಆ್ಯಪ್ ಇರ್ತದೆ, ಹಾಗೆ ಅದರೊಂದಿಗೆ ನಿಮ್ಮ ಪ್ರೀತಿಯ ಒಲವು ಕೊಡ್ತಾ ಇದ್ರೆ ಸಾಕು ಅಂತ ಹೇಳ್ತಾ, ಸೊ ವಿದ್ಯಾರ್ಥಿ ಮಿತ್ರರೇ, ಸೊ ಇಲ್ಲಿ ನಾನು ಸಾಕಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ಬೋದಿತ್ತು. ಸೊ ನನಗೆ ಸಿಕ್ಕಿರೋ ಕಡಿಮೆ ಅವಧಿಯಲ್ಲಿ, ಸೊ ಇವತ್ತೇ ನನ್ನ ತರಗತಿ ಮುಗಿತದೆ ಅಂತೇಳಿದೆ. ಮತ್ತೆ ನಾನು ನಿಮಗೆ ಸಿಗಬೇಕು ಅಂತಂದರೆ, ನನ್ನ ಕ್ಲಾಸ್ಗಳು ಬೇಕು ಅಂತಂದರೆ, ಸೊ ನಾನು ಪ್ರಸ್ತುತ ICSನಲ್ಲಿ ಯೂಟ್ಯೂಬ್ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನೀವು ICS ಇನ್ಸ್ಟಿಟ್ಯೂಟ್ ಅಂತ ಹೊಡೆದ್ರೆ ಸಾಕು, ಬಂದುಬಿಡ್ತದೆ. ಓಕೆ, ಸೊ ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಭಾಳ ಚಿಕ್ಕ ಮಕ್ಕಳು ಮಾಡ್ತಕ್ಕಂಥ ಕಾರ್ಯವನ್ನು ಇಲ್ಲಿ ತೊಗೊಂಡು ಬಂದಿನ. ನಾವು SSLC ಹುಡುಗರನ್ರಿ, ನಾವು PUC ಹುಡುಗರನ್ರಿ, ಅಂಥ ಹುಡುಗರನ್ರಿ, ಇಂಥ ಹುಡುಗರನ್ರಿ ಅಂತ ಪ್ರಶ್ನೆ ಮೂಡ್ರಿ ಬೇಕಾ ನಿಮ್ಗೆ? ಯಾವಾಗ ನಾವು ಒಂದು ಜಾಬ್ ಬೇಕಂತೇಳಿ ನಿರೀಕ್ಷೆ ಇಟ್ಕೊಂಡಿರ್ತೀವಲ್ಲ, ಅತ್ಯಂತ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಬೇಕು. ಅತ್ಯಂತ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡೋದು ಯಾವಾಗ? 10-12 ವರ್ಷದಾಗಿದ್ದಾಗ. ಪ್ರಾಥಮಿಕ ಹಂತದ ಶಿಕ್ಷಣ ಉಡಾಳರಾಗೋದು ಅಲ್ಲೇ. ಮತ್ತೆ 4, 5, 6ನೇ ತರಗತಿ ವಿದ್ಯಾರ್ಥಿಗೆ ಹೋಮ್ವರ್ಕ್ ಮಾಡ್ಕೊಂಬಾ ಅಂತಂದ್ರೆ ಬಿಡಂಗಿಲ್ಲ, ಅವನು ಮಾಡ್ಕೊಂಡು ಬರ್ತಾನೆ. ಇದು ಹೋಮ್ವರ್ಕ್ ಅಲ್ವೇನ? ಹೌದಲ್ಲ, ಪ್ರಶ್ನೆ ಹೆಂಗ ನೋಡ್ರಿ, ನೋಡಿದ್ರೆ ಇವತ್ತಿನ ಪತ್ರಿಕೆ ಒಳಗೆ ಇದ್ದಿದ್ದನ್ನು ತಗೊಂಡು ಬಂದೆ. ಭಾಳ ಇಷ್ಟ ಆಯ್ತದ, ಭಾಳ ಇಷ್ಟ ಆಯ್ತದ. ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕ, ಪರೀಕ್ಷೆಗೆ ಸಿದ್ಧರಾಗಿಂದ ಆಗ್ತದೆ ಇದು. ಇದರರ್ಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಸಾಗುದು. ಒಂದು ವಿಷಯ ಅಲ್ಲ, ಬರೀ ಇತಿಹಾಸದ ಹೇಳತ್ತಿಲ್ಲ, ನಾವು ಇಡೀ ಹೆಣೆ ಮರ ಹೇಳತ್ತೇನೆ. ಸೊ ಇಲ್ಲಿ ಹೇಳ್ತದೆ, ಪರೀಕ್ಷೆಗೆ ಓದುವ ವಿದ್ಯಾರ್ಥಿಗಳು ಪರೀಕ್ಷೆಗೂ ಮುನ್ನ ತಮ್ಮನ್ನೇ ತಾವು ಪರೀಕ್ಷೆಗೆ ಒಳಪಡಿಸಿಕೊಳ್ಬೇಕು. ನೆನಪಲ್ಲಿ ಓದಿದ್ದು ಏನ ಐತೆ ಅಂತಾರೆ ಗೊತ್ತಾಗ್ಬೇಕಿಲ್ಲ. ಎಕ್ಸಾಮ್ ಅಲ್ಲಿ ಓದ್ವಿ, ಕ್ವಶನ್ ಪೇಪರ್ ಕೊಟ್ಟರು, ಯೋ ಓ ಇಂಥ ಪ್ರಶ್ನೆ ಬೋರ್ನ ಬೆವ್ತು ಭಾರತ್ ಮಾತಕ್ಕೆ ಅಂತ ಬಂದ್ಬಿಡುದು. ನಮ್ಗೆ ಸಿಕ್ಕಿದ್ದನ್ನು ರಾಮ್ಗಟ್ ಬಂದ್ಬಿಡುದು, ಹಾಸ್ಯ ಚಟಕ್ಕೆ ಹರಿಸ್ತೇನೆ. ಏ ಇಲ್ಲ, ನಾ ಚಕ್ಕ ಹೋಗ್ಬೇಕಿತ್ತು, ನಮ್ಮ ಬಾಯಿ ಹಿಂಗೆ ತುರಿನೇ ಚಿತ್ತ ಬಿತ್ತು ಯಾಡ್ ಹಾಕಿದೆ, ಬಕ್ ಬಿದ್ದು ನಾಕ್ ಹಾಕಿದೆ ಅಂದು ವಿದ್ಯಾರ್ಥಿಗಳು ಅದಾರೆ. ಅವರು ಚಿತ್ತ ಬಕ್ಕ ಆಗಿ ಹೋಗ್ಯಾರ ಈಗ. ಓಕೆ, ಸೊ ಹಾಗೆ ಇನ್ನೊಂದು ಕಾನ್ಸೆಪ್ಟ್ ಅದೇ ಇಲ್ಲಿ, ತಪ್ಪುಗಳು ಓಕೆ, ನಾವೇನು ತಪ್ಪು ಮಾಡಿದ್ವಿ ಅಂತ ಗೊತ್ತಾಗ್ಬೇಕಲ್ಲ. ಏ ನಾ ತಪ್ಪು ಮಾಡಿದ್ ನೀನಾಕೆ ಹೇಳ್ತೇನೆ ಪ್ರಶ್ನೆ ಮಾಡಬೇಡಿ ಯಾರನ್ನು. ತಪ್ಪುಗಳನ್ನ ಎಲ್ಲರೂ ಮಾಡ್ತಾರೆ, ಅದು ಮನುಷ್ಯರಷ್ಟೇ. ಅವ ತಪ್ಪು ಮಾಡಿಲ್ಲ ಅಂದ್ರೆ ದೇವ್ರಾಗಿರ್ತಾನ ಇಲ್ಲ ದೇವ್ರಾಗಿರ್ತಾನ, ತಪ್ಪು ಮಾಡ್ಲೇಬೇಕು. ಆದರೆ ಆ ತಪ್ಪುಗಳನ್ನ ಪದೇ ಪದೇ ಮಾಡಬಾರದು. ಹೆಂಗಂತಂದ್ರೆ ಅವುಗಳಿಂದ ಇನ್ನಷ್ಟು ಕಲಿಬೇಕು, ತಪ್ಪಾಗಲು ಕಾರಣ ತಿಳಿದು ಸರಿಪಡಿಸ್ಕೊಳ್ಬೇಕು. ಎಷ್ಟು ವಾಸ್ತವಿಕವಾಗೈತೆ ನೋಡ್ರಿ ನಮಗೆ ಇದು. ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗೋರಿಗೆ ಅಂತ ನಾನು ಅನ್ಕೊಂಡಿನಿ, ಮತ್ತೆ ನಿಮಗೆ ಬಿಟ್ಟಿರೋದು ವಿದ್ಯಾರ್ಥಿಗಳೇ. ನಾವು ಪರೀಕ್ಷೆ ಒಳಗೆ ಗೊತ್ತಿದ್ದು ಉತ್ತರ ತಪ್ಪಾಗಿ ಬಂದಿರ್ತೀವಲ್ಲ, ಅದು ತಪ್ಪು ಹೌದಲ್ಲ? ವಿಚಾರ ಮಾಡ್ಬೇಕಿತ್ತಲ್ಲ ಇನ್ನೊಂಚೂರು. ಇಲ್ಲ ಟೈಮ್ ಇರಲಿಲ್ಲ, ಗೊತ್ತಿದ್ದು ನಾನು ಸರಿಯಾಗಿ ಹಾಕಿ ಬರ್ಬೋದಿತ್ತಲ್ಲ. ಸೊ ನಾವೇನು ತಪ್ಪು ಮಾಡಿದ್ದೀವಿ ಒಂದು ಪರೀಕ್ಷೆಯಲ್ಲಿ, ಆ ತಪ್ಪು ಮತ್ತೊಂದು ಪರೀಕ್ಷೆಯಲ್ಲಿ ಆಗುವಂಗಿಲ್ಲ, 100% ರೀಚ್ ಆಗ್ತೀರ. ಸೊ ಹಾಗೆ ಅಭ್ಯಾಸ ಅಭ್ಯಾಸ ಅಭ್ಯಾಸ, ಓದು ಓದು ಓದು, ಬರೀ 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 ಓದು, ಎಲ್ಲಿ ಮಟ್ಟ ರೀಚ್ ಆಗೋ ಮಟ್ಟ, ನಾವು ಅಂದ್ಕೊಂಡು ಗುರಿ ತಲುಪ ಮಟ್ಟ ಆ ಕೆಲಸ ಬೇಕ. ಅದಕ್ಕೆ ಹೇಳ್ತದೆ ಹೆಂಗಿರ್ಬೇಕು ಅಭ್ಯಾಸ ನಾವು ಮಾಡ್ಬೇಕಾದ್ರೆ, ನಮ್ಮ ಡಿಸ್ಟರ್ಬೆನ್ಸ್ ಹೆಂಗಿರ್ಬೇಕು, ನಾವು ಏನು ಮಾಡಿದ್ರಿ ಇಲ್ಲೇ ಸಕ್ಸಸ್ ಆಗ್ತೀವಿ. ಯಾರಾದರೂ ಹಾಡು ಕೇಳ್ತೀರಿ? ಎಸ್, ಹಾಡುತ್ತಾ ಹಾಡುತ್ತಾ ರಾಗ ಬಂತು, ಉಗುಳುತ್ತಾ ಉಗುಳುತ್ತಾ ರೋಗ ಬಂತು ಅಂತ ಹೇಳ್ತಾರೆ ಹಿರಿಯರ ಗಾದೆ ಮಾತು. ಅದನ್ನ ನಾವು ಜೀವನದೊಳಗೆ ಅಳವಡಿಸ್ಕೊಂಡ್ವಿ ಅಂದ್ರೆ ಹೆಂಗಾಗ್ತದೆ? ಸಂಗೀತ ಕಲಿಯುವವರು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ, ಆಟಗಾರರು ಸಹ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರೆ. ಹಾಗೆ ನಮ್ಮವು ಏನಿರ್ತದ ಅಂತಂದ್ರೆ ರೆಗ್ಯುಲರ್, ಅದೇ ಕೆಲಸ. ನಾವು ಜಾಬ್ಗೆ ಅಂತ ಓದಾತಿ ಅಂದ್ಮ್ಯಾಗ ಅದನ್ನ ಮಾಡೋದಲ್ಲ ಕೆಲಸ. ಯಾಕೆ ದಾರಿಗುಂಟ ಸಾಕಷ್ಟು ಅಂಗಡಿ ಹೆಚ್ಚಾರ, ರುಚಿ ಯಾಕೆ ನೋಡೋಕೆ ಹೋಗುಣ? ನಾಲ್ಗೆ ರುಚಿ ಅಲ್ಲ, ಇದು ರುಚಿ ಇಂಪಾರ್ಟೆಂಟ್. ಹೆಚ್ಚು ಹೆಚ್ಚು ಓದಿದಂತೆಲ್ಲ ನಮ್ಮ ಅಜ್ಞಾನ ಬೆಳಕಿಗೆ ಬರುತ್ತದೆ. ನಾವು ಶಾಣೆ ಐಪಿ ಅಂತ ಹೇಳಿಲ್ಲ ಹಿರಿಯರು. ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದಂಗೆ ಏನಾಗ್ತೀವಿ ನಾವು, ನಮ್ಮ ಅಜ್ಞಾನ ಏನೈತೆ ಅನ್ನೋದು ಹೊರಗೆ ಬರ್ತೈತಿ. ಅಯ್ಯಪ್ಪ ನನಗೆ ಇಷ್ಟು ಗೊತ್ತಿರಲಿಲ್ಲಲ್ಲ ಅಂತಿದ್ದೆಲ್ಲ. ಸೊ ಅದು ಅಜ್ಞಾನ ಅದು. ಸೊ ಹಾಗೆ ಇಲ್ಲಿ ನೋಡ್ರಿ ಮುಂದ ಇಲ್ಲದೆ
ಕೇವಲ ಬುಕ್ ನೋಟ್ಸ್ ಗಳ ಪುನರಾವರ್ತನೆ ಬೇಡ ಅಂತ ಹೇಳ್ತಾರೆ ಅವರು. ಸೊ ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಇದ್ದವರು ಕೋಟಿ ವಂದನೆಗಳು. ನಾನು ಓದಿದ್ದನ್ನೇ ಓದುವುದು ಬೇಡ, ಬದಲಿಗೆ ಶಾರ್ಟ್ ನೋಟ್ಸ್ ಮಾಡುವುದು, ಓದಿದ ವಿಷಯದ ಬಗ್ಗೆ ಚರ್ಚೆ ಮಾಡುವುದು, ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಿ. ಏನ್ ಹಂಚ್ಕೋಬೇಕು? ಇಟ್ ಮೀನ್ಸ್ ಡಿಸ್ಕಷನ್. ನಾನ ಶಾಣ್ಯವಾದಿ ನಾಳದ್ದು ಕುಂತ್ರಿ ಅಂದ್ರೆ ಆತು ಶಾಣ್ಯವಲ್ಯವ. ನಾವು ಓದಿದ್ದನ್ನ 10 ಮಂದಿಗೆ ಹೇಳಬೇಕಾರೆ ಶಾಶ್ವತವಾಗಿ ನಿಮ್ಗೆ ಉಳಿಲಿಲ್ಲ ಅಂದ್ರೆ ಬಂದು ನನ್ನ ಎದ್ಮೇಗ ಅಂಗಿ ಹಿಡೀರಿ, ಕೊಳ್ಪಟ್ಟು ಹಿಡೀರಿ. ನಾನು ಓದಿನಿ, ನಾನು ಬರ್ದೀನಿ, ತೆಗ್ದೀನಿ. ನೀವೊಬ್ಬರೇ ಇರ್ತೀರಿ ಜಗತ್ತಿನೊಳಗೆ, ಮತ್ತೊಬ್ಬರು ಜಗತ್ತಿಗೆ ಬರಂಗೇ ಇಲ್ಲ. ಸೊ ಅದಕ್ಕೆ ನೀವು ಏನು ಓದಿರಿ, ಇದು ಪ್ರಾಥಮಿಕ ಹಂತದಿಂದ ನಮ್ಮ ನೌಕರಿ ಶುರು ಮಾಡೋಣ, ಇದು ಇತ್ತು ಅಂತಂದ್ರೆ ಸಕ್ಸಸ್ಸೇ. ಓದಿದ್ರಿ ಓದಿದ್ರಿ ಓದಿದ್ರಿ, ಡಿಸ್ಕಸ್ ವೆರಿ ಇಂಪಾರ್ಟೆಂಟ್. ಸೊ ಡಿಸ್ಕಸ್ ಮಾಡ್ರಿ, ಹಳೆ ಪ್ರಶ್ನೆ ಪತ್ರಿಕೆ ತಗೊಳ್ರಿ. ಸಾಕಷ್ಟು ಜನ ಮೋಟಿವೇಶನ್ ಕ್ಲಾಸ್ ಮಾಡಿರ್ತಾರೆ, ಅವ್ರೊಳಗೆ ನಾನೊಬ್ಬ ಅಲ್ಲ, ನೆನಪಿರಲಿ. ಎಲ್ಲರೂ ಮಾಡ್ಯಾರ, ಇವರೊಬ್ಬರನ್ನು ಬೇಡ, ದಯವಿಟ್ಟು ಹೇಳ್ತೀನಿ. ಸೊ ನನಗೇನು ಅನಿಸಿದಲ್ಲ, ನಾನು ವಿದ್ಯಾರ್ಥಿಯ ಬದುಕನ್ನು ಸಂಪೂರ್ಣವಾಗಿ ಪ್ರೀತಿಯಿಂದ ಕಂಡುಬಂದವನು, ಹಾಗೆ ಈ ವೃತ್ತಿಯನ್ನು ಕೂಡ ಅತಿ ಪ್ರೀತಿಯಿಂದ ಕಂಡಿರ್ತಕ್ಕಂಥವನು. ಅದಕ್ಕೆ ಎಲ್ಲ ಕಾರಣ ಏನಂದರೆ, ಸೊ ನೀವುಗಳೇ ಇಲ್ಲೊಂದದೇ ಆಳವಾದ ಅಧ್ಯಯನ ಅಂತ ಹೇಳತ್ತದ. ಯಪ್ಪ ಎಂಥ ಪಾಯಿಂಟ್ ರೀ ಇದು, ವಿಚಾರ ಮಾಡಿ ನೋಡ್ರಿ. ಅಧ್ಯಯನ ಹೇಗಿರ್ಬೇಕಂತ, ಆಳವಾಗಿರ್ಬೇಕಂತ. ಶಾರ್ಟ್ ನೋಟ್ಸ್ ಸಿಕ್ತೆ, ಕೈಯಾಗ ತಗೊಂಡಿವೆ, ಬೆಳ್ಳ ಬೆಳತನ ಒಂದು ವಾರ ಓದಿದಿವೆ. ಶಾರ್ಟ್ ನೋಟ್ಸ್ ಅದು ಶಾರ್ಟ್ ಟೈಮಿಗೆ ಅಷ್ಟೇ ಇರ್ತದದು. 7 ದಿನ ಓದಿವಿ, 20 ದಿನ ನಮ್ಮ ಕಡೆಗೆ ಇರ್ತದದು. 21 ದಿನಕ್ಕೆ ಮತ್ತೆ ಓದ್ಬೇಕು ನಾವು, ಬೇಡವೇ ಬೇಡ ಆ ಕೆಲಸ. ಇಲ್ಲಿ ಹೇಳ್ತದೆ, ಕೆಲವೊಂದು ವಿಷಯಗಳನ್ನ ಆಳವಾಗಿ ಅಧ್ಯಯನ ಮಾಡದೆ ಹೊರತು ನೆನಪಿನಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ಯಾವುದೇ ಟಾಪಿಕ್ ಕುರಿತು ಅರ್ಥವಾಗುವವರೆಗೆ ಓದಿಕೊಳ್ಳಿ. ಎಷ್ಟು ಕ್ಲಾರಿಫಿಕೇಶನ್ ಇದೆ ನೋಡ್ರಿ ಸ್ಟೇಟ್ಮೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿ ಓದಬೇಕು ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಡಿಸೈಡ್ ಮಾಡಿ. ಇವತ್ತೇ ಯಾವ ಪುಸ್ತಕ ಸಿಗುತ್ತೋ ಎರಡನೇ ಮಾತು ಸಿಕ್ಕೈತಿ ಅಂದ ಮೇಲೆ ಅದನ್ನು ಸಾವಿರಾರು ಸರಿ 100 ಸರಿ ಎಲ್ಲ ಓದ್ರಿ. ಅದನ್ನು ಯಪ್ಪ 100 ಸರಿ ಹೇಳಿ, ನಮಗೆ ಬೇಕಾಗಿದ್ದು ನೌಕರಿ ಅಲ್ಲ, ಆ ವಿಷಯ ಏನಿತ್ತು ಅಂತ ತಿಳ್ಕೊಬೇಕಲ್ಲ. ಒಂದು ಇತಿಹಾಸ ಪುಸ್ತಕ ಸಿಕ್ಕೈತಿ ಅಂದ ಮ್ಯಾಗ ಓದ್ರಿ, ನೋಟ್ಸ್ ಮಾಡ್ರಿ, ಪಾಯಿಂಟ್ ಮಾಡ್ರಿ, ಮತ್ತೆ ಮತ್ತೆ ಓದ್ ನೋಡ್ರಿ, ಒಂದು 3-4 ಸರಿ ನೀವು ಮಾಸ್ಟರ್ ಆಗ್ತೀರಿ. ಸೊ ಅದಕ್ಕೆ ವಿದ್ಯಾರ್ಥಿಗಳೇ, ಯಾವುದೇ ವಿಷಯ ಇರಲಿ ಆಳವಾಗಿ ಅಧ್ಯಯನ ಮಾಡಬೇಕು. ಓಕೆ, ಇನ್ನು ಈ ಕಡೆಗೆ ಒಂದದೇ ಪ್ಲಾನ್ ಬೇಕಲ್ಲ. ಇಷ್ಟಕೊಂಡ ಪಾಯಿಂಟ್ ಬಂದವ ಇದೆ ಇಲ್ಲ ಅಂದ್ರೆ ಮುಗೋದೈತೆ ಕೆಲಸ ನಮ್ದು. ಒಂಥರ ಗೇಮ್ ಪ್ಲಾನ್ ರೆಡಿ ಆದಂಗೆ ಇಲ್ಲಿ, ಇಡೀ ನಮ್ಮ ಭವಿಷ್ಯತನ್ನು ನಿರ್ಧರಿಸ್ಬೇಕು ಅಂತ ಒಂದು ಪ್ಲಾನ್ ಹಾಕೋಬೇಕಲ್ಲ. ರೀಡಿಂಗ್ ಟೈಮ್ನಾಗೆ ಮೀನ್ಸ್ ಓದೋ ಹೊತ್ತಿನಾಗ, ಯಾವಾಗ ಯಾವಾಗ ಓದೋ ಟೈಮ್, ರೀಡಿಂಗ್ ಟೈಮ್ ವಿದ್ಯಾರ್ಥಿಗಳಿಗೆ ಏನೈತಿ ಅಂತಂದ್ರೆ ಇದೇ ಇರ್ತದೆ. ಅದಕ್ಕಂತ ಒಂದು ಓದೋ ಟೈಮ್ ಅಂತ ಮಾಡ್ಕೊಂಡಿರ್ತಾರೆ, ಮೆಮೋರ್ ಮಾಡ್ಕೊಂಡಿರ್ತಾರೆ, ಪಿ ಯು ಸಿ ಹುಡುಗರು ಅವು. ಓಕೆ, ಆ ಟೈಮ್ನಾಗ ಕ್ವಿಜ್ ಅಭ್ಯಾಸ ಇದ್ರೆ ಗುಡ್ ಸ್ಕಿಲ್ಗಳು ಇದ್ದೇ ಇರ್ತವೆ. ಮತ್ತೇನು ಮಾಡ್ಬೇಕು ಅದನ್ನ ಇಲ್ಲೇ ಪುನರಾವರ್ತನೆ ಅಭ್ಯಾಸ ಮಾಡಲು ಪ್ಲಾನ್ ಇಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅವರು. ನೀವು ಕ್ವಿಜ್ ಮಾಡಿರಿ, ನೀವು ಕ್ವೆಶನ್ಸ್ ಬಿಡಿಸಿರಿ, ಡಿಸ್ಕಸ್ ಮಾಡಿರಿ, ಎಲ್ಲ ಮಾಡಿರಿ. ಎಲ್ಲ ಆದಮೇಲೆ ಮತ್ತೊಂದು ಸಾರಿ ಏನು ಬೇಕಲ್ಲ, ರಿಕಾಲ್ ಆಗ್ಬೇಕಿಲ್ಲ, ಅದು ಡಿಸೈಡೆಡ್ ಬರಬೇಕಿಲ್ಲ, ಅದಕ್ಕೂ ಅದಕ್ಕೊಂದು ಸ್ವರೂಪ ಬರಬೇಕಿಲ್ಲ, ಒಂದು ಪ್ಲಾನ್ ಬರಬೇಕಿಲ್ಲ. ಸೊ ಅದಕ್ಕೆ ಕಾರ್ಯ ಕೈಗೊಳ್ಳ್ರಲ್ಲ. ಸೊ ಹಾಗೆ ಮತ್ತೊಂದು ಸ್ಟೇಟ್ಮೆಂಟ್ ಅದೇ, ಮಿಕ್ಸ್ ಇಟ್ ಅಫ್ ಅಂತ ಹೇಳ್ತಾರೆ, ನಿಮ್ಮ ಸೆಲ್ಫ್ ಟೆಸ್ಟಿಂಗ್. ಆದ್ದರಿಂದ ಒಂದೇ ಕಡೆ ಫೋಕಸ್ ಆಗ್ತದೆ, ವಿವಿಧ ಕಾನ್ಸೆಪ್ಟ್ಗಳಲ್ಲಿ ನಿಮ್ಮನ್ನ ನೀವು ಟೆಸ್ಟ್ ಮಾಡ್ಕೊಳ್ರಿ. ಇದು ನನಗೆ ಹೇಳಿದಂಗ ಹಿಂಗೆ ಕತ್ತೀರೇನ, ನಮ್ಮ ಇತಿಹಾಸ ಏನಾರ ಕೇಳ್ರಿ ಹೇಳಿಬಿಡ್ತೀವಿ, ವಿಜ್ಞಾನ ಕೇಳಿದ್ರೆ ಈಗ ಜ್ವರ ಬರ್ತಾವ ನಮ್ಗೆ, ಮತ್ತೆ ಮನೆಗೆ ಹೋಗಿ ಇನ್ನೊಂದು 4 ಮಂದಿ ಕರ್ಕೊಂಡು ಹೋಗ್ಬೇಕು ಹಾಸ್ಪಿಟಲಿಗೆ. ಸೊ ನೆನಪಿರಲಿ, ನೀವು ಸ್ಪರ್ಧೆಗೆ ತಯಾರುಗೊಳ್ತಕ್ಕಂಥವ್ರು ಎಂಥ ಸ್ಪರ್ಧೆ ಅಂತಂದ್ರೆ ಮಾನಸಿಕವಾಗಿ ಭೌತಿಕವಾಗಿ ಇರ್ತಕ್ಕಂಥ ಸ್ಪರ್ಧೆಗೆ ತಯಾರುಗೊಳ್ತಾ ಇದ್ರೆ ಸೊ ಜಾಬ್ ಬೇಕಾಗ್ಯದ. ಎಷ್ಟು ವಿಷಯಗಳದಾವಲ್ಲ ಆ ಎಲ್ಲ ವಿಷಯಗಳನ್ನು ಒಂದು ಸರಿ ಏನು ಮಾಡ್ರಿ ಮನನ ಮಾಡಿಕೊಳ್ಳೇಬೇಕು. ದಿ ಗ್ರೇಟ್ ನೀವೋ ನಮ್ಗಿಂತಲೂ, ಒಂದು ಸಬ್ಜೆಕ್ಟಿಗೆ ಅಷ್ಟ ಮಾಸ್ಟರ್ ನಾವು, ನೀವೆಲ್ಲದಕ್ಕೂ ಮಾಸ್ಟರ್ ಆಗ್ತೀರಿ. ಅದ್ರ ಬಗ್ಗೆ ಅದ್ರ ಕಡೆಗೆ ನೀವು ಸ್ವಲ್ಪ ಜಾಗೃತರಾಗಬೇಕು, ಎಲ್ಲವನ್ನು ತಿಳ್ಕೊಬೇಕು. ಸೊ ಅದಕ್ಕೆ ಒಂದು ಪ್ಲಾನಿನ ಜೊತೆಗೆ ಏನಾಗಬೇಕು, ಮಿಕ್ಸ್ ಇಟ್ ಆಫ್. ಒಂದಾಗ ಒಂದಕ್ಕೂ ಒಂದು ಲಿಂಕ್ ಕೊಡ್ರಿ. ಭೂಗೋಳಕ್ಕೂ ಇತಿಹಾಸಕ್ಕೂ ಸಂಬಂಧ ಇದೆ, ಸ್ಟೇಟ್ ಅಫೇರ್ಸ್ ಅಂತ ಏನು ನಡೀತದಲ್ಲ ಅಲ್ಲಿ ಕೂಡ ಇತಿಹಾಸಕ್ಕೂ ಭೂಗೋಳಕ್ಕೂ ಸಂಬಂಧ ಇದೆ. ಇತಿಹಾಸದ ವಿಷಯಗಳು ಕೆಲವಷ್ಟು FDA ಕನ್ನಡ ಪರೀಕ್ಷೆಗಳಲ್ಲಿ ಬರ್ತವೆ. ಮಿಕ್ಸ್ ಅಪ್, ಒಂದಕ್ಕೊಂದು ಏನಾರ ಹಾಕಿ ಜಾಡಿಸ್ ಕಲ್ಕಂಬಲ್ಕ ಮಾಡಿ ತಲೆಯಾಗಿ ಇಟ್ಕೊಂಡು ಕೆಲಸ ಮಾಡಿ ಸಾಕು. ಓಕೆ, ಸೊ ಹಾಗೆ ಇಲ್ಲಿ ನಿಮ್ಮದೇ ಸ್ಥಳಾವಕಾಶ ಕಲ್ಪಿಸ್ಕೊಳ್ರಿ. ಯಪ್ಪ ವೆರಿ ಇಂಪಾರ್ಟೆಂಟ್ ರೀ. ಒಂದಿನ ನಡುಮನೆ ಕುಂತ್ಯ, ಒಂದಿನ ಗಾಡಿ ಕೂತ್ಯ, ಒಂದಿನ ಮ್ಯಾಳಿಗೆ ಕುಂತ್ಯ, ಒಂದಿನ ಗಾರ್ಡನ್ಗೆ ಹೋದೆ, ಆತು ಅದು ಒಂದೊಂದು ದಿನ ನಿಮ್ಗೆ ಎಲ್ಲರೂ ಕೈ ಬಿಟ್ಟ ಬರ್ತದ. ಓದು ಯಾಕಡೆ ಒಂದು ಜಾಗ ಫಿಕ್ಸ್ ಮಾಡ್ಕೊಳ್ರಿ. ದಿನವಿಡೀ ಓದ್ಬೇಕಿಲ್ಲ, ಆದರೆ ಓದಲು ನಿಮ್ಮದೇ ಆದ ಉತ್ತಮ ಸ್ಥಳವನ್ನ
ನಿಗದಿಪಡಿಸಿಕೊಂಡು ಪ್ರತಿದಿನ ಉತ್ತಮ ಸಮಯಗಳನ್ನು ನಿಯೋಜಿಸಿಕೊಳ್ಳಿ. ಯಾವ ಸಮಯ ನನಗೆ ಓದಿಕೊಡ್ತದ ನನಗೆ ನೆನಪುಳಿಸ್ತದ ಎಕ್ಸ್ಪೆಷಲಿ ಇಲ್ಲೇನ ವಾಸ್ತು ಮತ್ತು ಬರಂಗಿಲ್ಲ ಕುಬೇರ ಮೂಲಿ ಆ ಮೂಲಿ ಮೂಲಿ ಅಂತ ಗಂಟು ಬಿದ್ದಿರಿ ಕ್ಲೀನ್ ಆಗಿರಬೇಕು ಸರಿಯಾದ ಬೆಳಕು ಬರಬೇಕು ಸರಿಯಾದ ಗಾಳಿ ಬರಬೇಕು ನಿದ್ದೆ ಬಂದಾಗ ನಿದ್ದೆ ಹತ್ತಿರಬೇಕು ಅಂತ ಜಾಗ ಆಯ್ಕೆ ಮಾಡ್ಕೊಳ್ಳ್ರಿ ಹೊಟ್ಟೆ ಶಿವಕ್ಕಿರಬೇಕು ಮತ್ತು ಓದಿರ ಹೊಟ್ಟೆ ಶಿವರಂಗಿಲ್ಲ ಅಂತ ಓದ್ತೀನಿ ಅಂದ್ರೆ ಪೆಟ್ರೋಲ್ ಕಾಲಿ ಆದ ಬೈಕ್ ಹಾಕಿರಿ ನೀವು ಎಲ್ಲರ ಸೈಡಿಗೆ ಹೆಚ್ಚು ಕ್ಯಾಸ್ ಹೋಗ್ಬಿಡೋದಾಗತ್ತೆ ಇಟ್ ಮೀನ್ಸ್ ಎಲ್ಲರ ಮಲ್ಕೊಂಡು ಬಿಡೋದಾಗತ್ತೆ ನೀವು ನರ್ವಸ್ ಆಗಿ ಸರಿಯಾದ ಊಟ ಮಾಡ್ರಿ ಸರಿಯಾಗಿ ನಿದ್ದೆ ಮಾಡ್ರಿ ಓಕೆ ಸೋ ಸರಿಯಾಗಿ ಓದ್ರಿ ಇತರರು ನಮ್ಮನ್ನ ಮೀರಿಸದಂತೆ ಓದಬೇಕು ಅನ್ನೋದು ಡಿಸೈಡ್ ಮಾಡಿ ಸೋ ಹಾಗೆ ಎಲ್ಲ ಮೋಟಿವೇಷನ್ ಅಂತ ಇಲ್ಲಿ ಬಂದಿವಿ ಎಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದೆ ಸಾಕಷ್ಟು ಪ್ರಶ್ನೆಗಳು ಅದಾವ ಈ ಒಂದು ತರಗತಿಗೆ ಎಷ್ಟು ಬೇಕಲ್ಲ ಅಷ್ಟು ವಿಷಯಗಳನ್ನು ಅದರ ವಿಷಯದೊಂದಿಗೆ ತೆಗೆದುಕೊಂಡು ಬಂದಿನಿ ಸೋ ಇಲ್ಲಿಯವರೆಗೆ ನಾನು ಏನು ಹೇಳಿದ್ನಲ್ಲ ಅದೆಲ್ಲವೂ ನೇರವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಗೊಳ್ಳತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂತ ಅಂದ್ಕೊಂಡಿನಿ ಸೋ ಈ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಬೇಕು ಸೋ ಇವತ್ತಿನ ಆ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ಆ ವಿಷಯಕ್ಕೆ ಕೋಟಿ ವಂದನೆಗಳನ್ನು ಸಲ್ಲಿಸ್ತಾ ಸೋ ವಿದ್ಯಾರ್ಥಿ ಮಿತ್ರರೇ ಒಂದು ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಆ ಪ್ರಶ್ನೆ ಪತ್ರಿಕೆ ಎಸ್ ಲೋಡ್ ಆಗಿರಬೇಕು ನಾನು ಆವಾಗಾವಾಗಲೇ ಕೊಡ್ತಿದ್ದೆ ಟಾಸ್ಕ್ ಕೊಡ್ತಿದ್ದೆ ನೀವು ಪ್ರಶ್ನೆ ಅಂತ ಹೇಳ್ರಿ ಅದಕ್ಕೊಂದು ನಾಲ್ಕು ಆಪ್ಷನ್ ಕೊಟ್ಟು ಆಪ್ಷನ್ ಸರಿ ಹಾಕಿ ಬಿಡ್ರಿ ಅಂತೇಳಿ ಲೋಡ್ ಬೇಕು ಪ್ರಶ್ನೆ ವಿಷಯವನ್ನು ಉತ್ತರ ಕೊಡ್ತೀವಲ್ಲ ನಾವು ವಿಷಯದ ಉತ್ತರ ಕೊಡ್ತೀವಲ್ಲ ಸರಿ ಆಪ್ಷನ್ ಹಾಕ್ತೀವಲ್ಲ ಜಾತಕ ಹೇಳ್ತಿರ್ಬೇಕದ ಆ ಪ್ರಶ್ನೆ ಜಾತಕ ಅವರ ಪ್ಯಾರ ಅವರ ವ್ಯಾರ ಎಲ್ಲಿತ್ತು ಏನಿತ್ತು ಎಲ್ಲ ಬರ್ತಿರ್ಬೇಕು ಹಂಗ ಪ್ರಶ್ನೆಗಳನ್ನು ತೆಗಿಬೇಕು ಇವರು ಆಲ್ರೆಡಿ ಕೆ ಪಿ ಎಸ್ ಅವರು ತೆಗೆದಿರೋ ಪ್ರಶ್ನೆಗಳಿವು ಸೊ ಇಲ್ಲಿ ಹೊಂದಿಸಿ ಬರೀರಿ ಅಂದಾರ ಮತ್ತು ನಿಮಗೆ ಯಾರು ದಾರಿಗೆ ಸಿಕ್ಕಾಗ ಹೊಂದಿಸಿ ಬಡದಿರಿ ಓಕೆ ಈ ಹೊಂದಿಸಿ ಬರೆಯಿರಿ ಅನ್ನೋ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀನಿ ಇಲ್ಲಿ ನೋಡಿ ಪಟ್ಟಿ ಒಂದು ಮತ್ತು ಎರಡು ಅಂತ ಕೊಟ್ಟಾರ ಈ ಕಡೆಗೆ ಸರಿಯಾದ ಉತ್ತರಗಳ ಸಂಕೇತವನ್ನು ಕೊಟ್ಟಾರ ಪಟ್ಟಿ ಅದಾಗ ಅಥವಾ ಪಟ್ಟಿ ಒಂದರಾಗ ಪ್ರಶ್ನೆ ಓದ್ತೀನಿ ಕ್ಲೀನ್ ಆಗಿ ಓದ್ತೀನಿ ನೀವು ಕೇಳಿಸ್ಕೊಳ್ರಿ ಮುದ್ರಾ ರಾಕ್ಷಸ ಅಂತದೆ ಸೂರ್ಯ ಸಿದ್ಧಾಂತ ಅಂತದೆ ನಾಗಾನಂದ ಅಂತದನೆ ಬುದ್ಧ ಚರಿತ ಅಂತದನೆ ಅಂದ್ರೆ ಇವೆಲ್ಲ ಕೃತಿ ಅದಾವು ಹೌದು ಇನ್ನು ಇನ್ನೊಂದು ಕಡೆಗೆ ಏನು ಮಾಡೋಕ್ಕಾಗ್ತದ ಯಾವ ರಾಜನ ಕೊಡಕ್ ಬರೋದಿಲ್ಲ ಈಗಿಲ್ಲ ಆ ಕೃತಿ ಯಾರು ಬರೋದಾರ ಅಂತ ಕೊಡಬೇಕು ಹೌದಾ ಎಸ್ ಹಾಗಿದ್ದರೆ ಈ ಕಡೆಗೆ ಆಪ್ಷನ್ ಹರ್ಷವರ್ಧನ ಅಂತದ ಹೌದು ವಸುಮಿತ್ರ ಅಂತದ ಆರ್ಯಭಟ ಅಂತದ ಇವರಂತ ನಮಗೆ ಭಾಳ ಚಿರಪರಿಚಿತ ಎಲ್ಲರೂ ಸೊನ್ನೆ ಯಾರು ಕಂಡು ಹಿಡಿದ್ರೆ ನಾನು ಆರ್ಯಭಟ ಅಂತ ಬಂದೀವಿ ಹೌದಲ್ಲ ಹೌದಲ್ಲ ಆದ್ರೆ ಅವರಲ್ಲ ನೆನಪಿರಲಿ ಅಶ್ವಘೋಷ ಅವ್ರು ಏನು ಬರ್ತಾರ ವಿಶಾಖದತ್ತ ಇವ್ರ ಅಂತಂಬ್ರು ನಮಗೆ ಭಾಳ ಅಂತಂಬ್ರು ಭಾಳ ಅಂತ ವಿಶಾಖದತ್ತನ ಹಡಿ ಒಂಬತ್ತು ಹಾಕಿಬಿಡ್ತೀವಿ ಡಿಸೈಡ್ ಯಾಕಂದ್ರೆ ಪ್ರಾಥಮಿಕ ಹಂತದಲ್ಲಿ ತಿಳ್ಕೊಂಡು ಬಂದಿವಲ್ಲ ಅದು ಒಂದು ಆಪ್ಷನ್ ತಗೊಂಡು ಹೋಗೋಣ ಈಗ ವಿಶಾಖದತ್ತ ಒಂದನೇದಕ್ಕೆ ಐದನೇ ದನ ಆತಾರ ಹೌದಿಲ್ಲ ಒಂದನೇದಕ್ಕೆ ಯಾವ್ದು ಇಟ್ ಮೀನ್ಸ್ ಎಗೆ ಐದನೇ ತಗೊಂಡ್ ಬರ್ರಿ ಅಂದರು ಇಲ್ಲ ಐದು ನೋಡಲಿ ಈಗ ಎಗೆ ಐದು ಎರಡು ತಾಕೈತಿ ಇವೆಲ್ಲ ಒಲ್ಲಂದಂಗೆ ಈಗ ಮುಗಿತೋ ಬಿಟ್ಬಿಡ್ರಿ ಇವನ್ನ ಕನಸು ಕಾಣಬೇಡ್ರಿ ಇವನ್ನ ಕೈ ಬಿಟ್ಬಿಡ್ಬೇಕು ಯಾವ್ದಲ್ಲ ಅವ್ನು ತೆಗೆದ್ಬಿಟ್ರಿ ನೋಡಿ ಈಗ ಇವ ಎರಡು ಅಲ್ಲ ಒಂದನೇ ಕೃತಿಗೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿ ಸಿಕ್ಕಾನ ಐದನೇದಂತದ್ದು ಇಲ್ಲಿ ಹಾಕೊಂಡಿವಿಲ್ಲ ಹೌದ ಇನ್ನು ಎರಡನೇದಕ್ಕೆ ಹೋಗೋಣ ಸೂರ್ಯ ಸಿದ್ಧಾಂತ ಅಂತ ಕೇಳಾಕ್ತಾರ ಸೂರ್ಯ ಸಿದ್ಧಾಂತ ಯಾರು ಇಲ್ಲದ ನೋಡ್ರಿ ಆರ್ಯಭಟ ಅನ್ನೋದು ಫೈನಲ್ ಬೆಲೆ ಕಂಡು ಹಿಡಿದ ನೋಡ್ರಿ ಸೂರ್ಯ ಸಿದ್ಧಾಂತ ಅಂತ ಬರ್ತದೆ ಗೊತ್ತಾಯ್ತಲ್ಲ ಎರಡನೇದಕ್ಕ ಮೂರಂತ ಹೋಗೋಣ ಇಟ್ ಮೀನ್ಸ್ ಇಲ್ಲಿ ಕೊಟ್ಟಾರ ಸೂರ್ಯ ಸಿದ್ಧಾಂತ ಅಂದಾಗ ಕಾನ್ಸೆಪ್ಟ್ ಬರ್ತದೆ ಸ್ವಲ್ಪ ಹೆಚ್ಚು ಅಧ್ಯಯನ ಕೈಗೊಂಡಂತೆ ಹೆಚ್ಚೆಚ್ಚು ಪುಸ್ತಕ ಓದಿದಾಗ ಇದು ಸಿಗ್ತದೆ ನಮ್ಗೆ ಪ್ರಾಥಮಿಕ ಹಂತದೊಳಗೆ ಸಿಗಂಗಿಲ್ಲ ಹೈಸ್ಕೂಲ್ ಹಂತದೊಳಗೆ ಸಿಗಂಗಿಲ್ಲ ಕಾಲೇಜ್ ಹಂತಕ್ಕೆ ಬಂದಾಗ ಸಿಗ್ತಿರ್ತದೆ ಓಕೆ ಇನ್ನ ಇದಕ್ಕ ಇಲ್ಲಿ ನೋಡ್ರಿ ಬಿಗೆ ಎಷ್ಟನೇ ಸರಿ ಅಂದತ್ತು ಆಯ್ತಲ್ಲ ಬಿಗೆ ಮೂರು ಸರಿ ಅಂತ ಇನ್ನೆಲ್ಲರ ಸಿಗುತ್ತ ನೋಡ್ರಿ ಹಂಗ ಆಪ್ಷನ್ ತ್ರೀ ಇದ್ದದ್ದು ಇಲ್ಲಿ ಐತ್ ಕರೆ ಬಟ್ ಪ್ರಾರಂಭದೊಳಗೆ ಇವಲ್ಲಂದಿವಲ್ಲ ನಾವು ಹೌದೋ ಇಲ್ಲೋ ಸರಿಯಾ ಫಸ್ಟ್ ಕ್ಯಾಶ್ ಮಾಡಿಬಿಟ್ಟಿವ ನಾವು ಅದು ಗೊತ್ತಿತ್ತು ಗೊತ್ತಿತ್ತು ಹಾಕೊಂಡ್ ಬಿಟ್ಟಿವಿ ಎರಡನೇ ಹಂತಕ್ಕೆ ಬಂದಿವಲ್ಲ ಮತ್ತೆ ಯಾವೂ ಇಲ್ಲ ಇದ್ರೂ ಕೂಡ ಇಲ್ಲೇನದ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಸೊ ಹೀಗಾಗಿ ನೇರವಾಗಿ ನಾವು ಇಲ್ಲಿಗೆ ಬಂದ್ಬಿಡ್ಬೋದು ಟೈಮ್ ಉಳಿಸ್ಕೊಂಡು ಹಾಕಿದೆ ಯಾವ ಗೊತ್ತೇ ಇಲ್ಲ ಅಂತಂದ್ರೆ ನಾನು ಇನ್ನೂ ಓದೇ ಇಲ್ಲ ಅಂದಂಗೆ ಓಕೆ ಸೊ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ವಲ್ಪ ವಿವರಣೆ ಸಿಗ್ತದೆ ನಮ್ಗೆ ಸಾಕಷ್ಟು ಕೃತಿಗಳು ಯಾರು ಯಾರು ಬರೆದ್ರು ಸೊ ಇಲ್ಲೆಲ್ಲ ಇದೆ ಇಲ್ಲಿ ನೋಡಿ ವಿವರಣೆ ಅಂತ ಬಂದಾಗ ಪ್ರಮುಖ ಸಾಹಿತಿಗಳು ಮತ್ತು ಅವರ ಕೃತಿಗಳನ್ನು ಕೊಟ್ಟದೆ ಇದು ಪಿ ಪಿ ಟಿ ಪಿ ಡಿ ಎಫ್ ಆಗಿ ಬರ್ತದೆ ನಿಮ್ಗೆ ಹೌದು ಸೊ ಅಲ್ಲಿ ನಿಮ್ಗೆ ಬಹಳ ಹೆಲ್ಪ್ ಆಗ್ತದೆ ಕೌಟಿಲ್ಯ ಅರ್ಥಶಾಸ್ತ್ರ ಮೌರ್ಯ ಸಾಮ್ರಾಜ್ಯ ನೆನ್ಪಾಡ್ಕೊಂಡು ಬಿಡ್ರಿ ಓಕೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಸೊ ಇವಾಗ ತಾನೇ ಬಂದೋಯ್ತು ಜಯದೇವನ ಗೀತ ಗೋವಿಂದ ಪ್ರಾಚೀನ ಭಾರತದ ಇತಿಹಾಸದ ವಿಷಯ ವಸ್ತುವನ್ನು ತಗೊಂಡಿವೆ ಅಧ್ಯಯನ ಮಾಡಕ್ಕಂತಂದ್ರೆ ಅಲ್ಲಿ ಪ್ರಾರಂಭದಲ್ಲಿ ಕೆಲವಷ್ಟು ಕೃತಿಕಾರರು ಅವ್ರ ಕೃತಿಗಳು ಬಂದ್ಬಿಡ್ತವೆ ಓಕೆ ಸೊ ನೀವು ಬೇಸ್ಮೆಂಟ್ ಅಧ್ಯಯನ ಮಾಡಿದಂಗೆ ಗೀತ ಗೋವಿಂದ ಇನ್ನ ಬಾಣನ ಹರ್ಷಚರಿತ ಸೊ ಸಾಕಷ್ಟು ಸಾರಿ ನಮ್ಗೆ ಭೇಟಿ ಆಗಿ ಹೋಗಿರ್ತದೆ
ಹರ್ಷವರ್ಧನ ನಾಗಾನಂದ ರತ್ನಾವಳಿ ನನ್ನ ಕ್ಲಾಸ್ ಮಾಡಬೇಕಾದ್ರೆ ಇವ ಬಂದ ಹೋಗ್ಯಾವ ಸರಿಯಾ ಹಾಗೆ ಅಶ್ವಭೂಷಣ ಬುದ್ಧ ಚರಿತೆ ಬಂದ ಹೋಗ್ಯದ ಕಾಳಿದಾಸನ ಶಕುಂತಲ ಮೇಘದೂತ ಅಥವಾ ಮೇಘ ಸಂದೇಶ ಇದು ಏನು ತಿಳಿಸೈತೆ ಅಂತ ಕೇಳಿದ್ರು ಸರಿ ಎಕ್ಸಾಮ್ ನಾಗ ಮೇಘದೂತ ಯಾವ ವಿಷಯವನ್ನ ಹೊತ್ತುಕೊಂಡು ಬಂದದ ಏನು ತಿಳಿಸ್ತದ ಅಂತ ಎಕ್ಸಾಮ್ ನಾಗ ಕೇಳ್ಯಾರ ಅದರ ಕಡೆ ಸ್ವಲ್ಪ ಗಮನ ಇರಲಿ ಇಂಟರ್ನಲ್ಲಿ ಇರ್ತಕ್ಕಂತಹ ಎಲ್ಲ ಕೃತಿಗಳನ್ನ ಒಂದ್ಸಾರಿ ಇದಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು ಸಿಕ್ಕರೆ ಓದಿ ಎಕ್ಸಾಮ್ ನಾಗ ಬರದೇ ಇದ್ರು ಅಷ್ಟೇ ಓದು ವಿಷಯ ಗೊತ್ತಕ್ಕೈತೆ ನಮ್ಮ ದೇಶದೊಳಗ ನಮ್ಮ ರಾಜ್ಯದೊಳಗ ಇಂತಿಂತವ್ರು ಇದ್ರು ಇವ್ರದ್ದು ಇಂಥದ್ದು ಸಾಕಷ್ಟು ಕೃತಿ ಅದಾವ ಅವ್ರು ಏನೋ ತಿಳಿಸಿಕೊಟ್ಟಿದ್ರು ಆ ಮೆಸೇಜ್ ಸಿಕ್ಕದ ನಮ್ಗೆ ಅದರ ಅರ್ಥ ಆಗ್ತದೆ ಓಕೆ ಸೊ ಇನ್ನು ವರಹಮಿಹಿರನ ಬೃಹತ್ ಸಂಹಿತೆ ಸಾಕಷ್ಟು ಸರಿ ಗೊತ್ತಾಗ್ಯದ ನಿಮ್ಗೆ ಸೊ ಇಲ್ಲಿ ಬಂದು ಹೋಗ್ಯದ ವಿಷಯ ಹಾಗೆ ಇನ್ನು ಅಮರಸಿಂಹಣ್ಣ ಅಮರಕೋಶ ಅಂತ ಬರ್ತದೆ ಓಕೆ ಪಾಣಿನಿಯ ಪ್ರಮಾಣ ಸಮುಚ್ಚಯ ಅಥವಾ ತರ್ಕಶಾಸ್ತ್ರ ಅಂತ ಕರೀತಾರೆ ಓಕೆ ಶೂದ್ರಕಣ ಮೃಚ್ಛಕಟಿಕ ಮಣ್ಣಿನ ದಿಬ್ಬ ಅಂದಂಗ ಭವಭೂತಿಯ ಮಹಾವೀರ ಚರಿತೆ ಎಂತಿಂತ ಕೃತಿಗಳು ರೀ ಒಬ್ಬೊಬ್ಬ ವ್ಯಕ್ತಿಯನ್ನ ಇಲ್ಲಿ ಎಷ್ಟು ಜನ ವೈಭವೀಕರಣ ಮಾಡ್ತಾರ ಒಂದ್ಸರಿ ವಿಕಿಪೀಡಿಯಾ ಅವ್ರು ನೋಡ್ರಿ ಅಲ್ಲಿ ಸಿಗ್ತದೆ ನೋಡ್ರಿ ಭಟ್ಟನ ವಿಷ್ಣು ಪುರಾಣ ವಾತ್ಸಾಯನ ಕಾಮಸೂತ್ರ ಕಲ್ಲನ ರಾಜತರಂಗಿನಿ ನಮ್ಮ ದೇಶದ ಇತಿಹಾಸಕಾರ ಕಲ್ಲನ ಕಾಶ್ಮೀರಿ ಕಲ್ಲನ ಓಕೆ ಸಾಕಷ್ಟು ವಿಷಯಗಳು ನಮ್ಮ ಜೊತೆಗೆ ಇದಾವೆ ಸೊ ಅವುಗಳನ್ನು ನೀವು ಪದೇ ಪದೇ ಅಧ್ಯಯನ ಮಾಡ್ರಿ ಪಿ ಡಿ ಎಫ್ ಬರ್ತದೆ ಇನ್ನು ಎರಡನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಅದೇ ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಅದಕ್ಕಿನ್ನ ಮೊದಲು ಅಂತ ಕೇಳಿದ್ರೆ ಮೌರ್ಯರು ಮೌರ್ಯರ ಸಾಮಂತರು ಏನಾಗ್ತಾರೆ ಅಂತಂದ್ರೆ ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಆಗ್ತದೆ ಅದು ನೆನಪಿರ್ಲಿ ಓಕೆ ಪ್ರಾರಂಭದಲ್ಲಿ ನಾನು ಹೇಳ್ಬೇಕಾದ್ರೆ ಅದೇ ಪಾಯಿಂಟ್ ಮೂಲಕ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿ ಅದಾವ ಚೋಳರಂತದ ಚೇರರಂತದ ಪಾಂಡ್ಯರಂತದ ಸಾತವಾಂಡ್ರು ಅಥವಾ ಶಾತವಾಂಡ್ರು ಅಂತದೆ ಇವರಿಗೆ ಬರೀ ಶಾತವಾಂಡ್ರಲ್ಲ ಮೂಲ ಇವ್ರನ್ನ ಸಾತವಾಹನರು ಅಂತ ಕರೀತಾರ ಇವರು ಮೌರ್ಯರ ಸಾಮಂತರಾಗಿದ್ರು ಇವರು ಯಾರ ಸಾಮಂತರಿ ಮೌರ್ಯರ ಸಾಮಂತರಾಗಿದ್ರು ಇವರು ಸೊ ಅವ್ರ ಆಡಳಿತ ಮುಗ್ದದ ಮತ್ತವ್ರು ಸಾಮಂತರ ಆದವ್ರು ಏನ್ ಮಾಡ್ತಾರ ತಮ್ಮ ಬಲಿಷ್ಠತೆಯನ್ನು ಕಟ್ಕೊಳ್ತಾರೆ ಕಟ್ಕೊಂಡು ಕೆಸ್ ಬರ್ತಾರೆ ಸೊ ಹೀಗಾಗಿ ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಸಾತವಾಂಡ್ರಾಗಿರ್ತದೆ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆ ನೋಡ್ರಿ ಬೇಕಿದ್ರೆ ಇಲ್ಲವೇ ಸಾತವಾಹನರು ದಕ್ಷಿಣ ಭಾರತ ದಖನ್ ಮೊದಲ ರಾಜವಂಶವಾಗಿದೆ ಕ್ಲಿಯರ್ ಆಗಿದೆ ಇವರು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಕೃಷ್ಣಾ ನದಿ ಮಧ್ಯೆ ನೆಲೆಸಿದ್ದು ಸಾಮಂತರಾಗಿ ಕಪ್ಪ ಕಾಣಿಕೆಯನ್ನ ಸಲ್ಲಿಸುತ್ತಿದ್ದರು ಓಕೆ ಕ್ರಿಸ್ತ ಪೂರ್ವ 230 ವೇಳೆಗೆ ಈ ವಂಶ ನೋಡ್ರಿ ಈ ವಂಶ ಯಾರಿಂದ ಸ್ಥಾಪನೆ ಆಯ್ತು ಸೊ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತ ವಿಷಯ ಸಿಮುಖ ಸೊ ನೋಡ್ರಿ ಸ್ವತಂತ್ರ ಯಾವುದನ್ನ ರಾಜಧಾನಿ ಮಾಡ್ಕೊಂಡ ಅಂತ ಹೇಳಿದ್ದೆ ಶ್ರೀಕಾಕುಲಂ ಓಕೆ ಇನ್ನು ಈ ಶಾತವಾಹನ ವಂಶದ ಪ್ರಮುಖ ದೊರೆ ಯಾರು ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ತನ್ನ ತಾಯಿಯ ಹೆಸರನ್ನ ಇಟ್ಕೊಂಡು ಮೊದಲ ಬಾರಿಗೆ ರಾಜನಾದಂತ ಮನುಷ್ಯ ಇವಾ ಸೊ ಇವನಿಂದ ಏನಾಗ್ತದೆ ಅಂತಂದ್ರೆ ಶಾಲಿವಾಹನ ಶಕೆ ಪ್ರಾರಂಭ ಆಗ್ತದೆ ಅಂತ ಕೊಡಲಾಗಿದೆ ಸೊ ಜೈನ ಕೃತಿಗಳಲ್ಲಿ ಶಾತವಾಹನರನ್ನ ಶಾಲಿವಾಹನ ಅಂತ ಕೂಡ ಕರೆದಿದ್ದಾರೆ ಸೊ ಅದಕ್ಕ ಸಾಕಷ್ಟು ವಿಷಯಗಳು ಇವೆ ಇಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಬಹಳ ಈಸಿ ಎಲ್ಲರಿಗೂ ಗೊತ್ತಿರ್ತದೆ ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯಿಕ ಕೃತಿ ಯಾವುದು ಹೇಳುವುದು ಬೇಡ ಕವಿರಾಜ ಮಾರ್ಗ ಹೇಗೆ ಸೃಷ್ಟಿ ಆಯ್ತು ಕವಿರಾಜ ಮಾರ್ಗ ಅಮೋಘ ವರ್ಷ ನೃಪತ್ತೊಂಗು ಆಯ್ದುಕೊಂಡದ್ದು ಯಾವ ಕವಿಯನ್ನ ಶ್ರೀ ವಿಜಯನನ್ನ ಶ್ರೀ ವಿಜಯ ಬರೀತಾನೆ ಕಾವೇರಿಯಿಂದ ಗೋದಾವರಿಯವರೆಗೂ ಇದ್ದ ನಾಡು ಕನ್ನಡ ನಾಡು ಅಮೋಘ ವರ್ಷ ನೃಪತ್ತುಂಗ ಕಂಡ ಕನಸೇ ಅದು ತನ್ನ 64 ವರ್ಷದ ಆಡಳಿತದ ಅವಧಿಯಲ್ಲಿ ಅಖಂಡ ಕನ್ನಡ ಭಾಷೆಯನ್ನ ಕರ್ನಾಟಕವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋದಂತ ಅಮೋಘ ವರ್ಷನ ಕಾಲದೊಳಗೆ ರಚನೆ ಆಗಿರ್ತಕ್ಕಂಥದ್ದು ಕವಿ ರಾಜ ಮಾರ್ಗ ಎಷ್ಟು ಚಂದ ಹೇಳ್ತದ ನೋಡ್ರಿ ಇನ್ನು ಮುಂದೆ ಬರ್ತಕ್ಕಂಥ ಎಲ್ಲ ಕವಿಗಳಿಗೂ ರಾಜಮಾರ್ಗ ಆಗಿದ್ದು ಯಾವುದಂದ್ರೆ ಕವಿ ರಾಜಮಾರ್ಗ ಓಕೆ ಸರಿಯಾದ ಉತ್ತರ ಅದೇ ಆಗಿರ್ತದೆ ಇಲ್ಲಿ ಒಟ್ಟಾರಾಧನೆಯದ ಆದಿ ಪುರಾಣದ ಯಾರು ಏನು ಎತ್ತ ಕೃತಿಗಳು ಈಗಾಗಲೇ ಹಿಂದೆ ಬಂದು ಹೋಗ್ಯದ ಸೊ ಅದನ್ನು ಸರಿ ನೋಡ್ಕೊಳ್ರಿ ಇದರ ವಿವರಣೆ ನೋಡ್ರಿ ನಾನು ಹೇಳಿದಂತೆ ಇದು ಕನ್ನಡದ ಮೊದಲ ಕಾವ್ಯ ಕೃತಿ ಓಕೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಆದಿ ಪುರಾಣ ಯಾರು ಬರೆದರು ಅಂತಂದ್ರೆ ಕವಿ ಪಂಪ ಬರೆದಿದ್ದಾನೆ ಓಕೆ ಇನ್ನ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು ಅಂತಂದ್ರ ಇಲ್ಲಿ ಐತಲ್ಲ ಇದು ಇಂಪಾರ್ಟೆಂಟ್ ಪದ ಗದ್ಯ ಕೃತಿ ಅನ್ನೋದು ಸಾಕಷ್ಟು ಸರಿ ಎಕ್ಸಾಮಿಗೆ ಬಂದದೆ ಕವಿ ಯಾರು ಎಸ್ ಶಿವ ಕೊಟ್ಟಾಚಾರ್ಯ ಅಥವಾ ಶಿವ ಕೋಟಾಚಾರ್ಯ ಕೊಟ್ಯಾಚಾರ್ಯ ಅಂತ ಕೂಡ ಕರೀತಾರೆ ಓಕೆ ಸೊ ಹಾಗೆ
ಕನ್ನಡದ ಮೊದಲ ಸಾಹಿತ್ಯ ಕೃತಿ ಇವಾಗಲೇ ಬಂದ ಹೋಯ್ತಲ್ಲ ಶ್ರೀ ವಿಜಯನ ಕವಿರಾಜ ಮಾರ್ಗ ಓಕೆ ಸೋ ಹಾಗೆ ಇಲ್ಲೊಂದು ಅದೇ ಕನ್ನಡದ ಮೊದ ಎಲ್ಲವೂ ಮೊದಲು ಕನ್ನಡದ ಮೊದಲುಗಳಿದೆಲ್ಲವೂ ನಿಮ್ಮ ಮಾಹಿತಿ ಸಿಕ್ಕಂಗ ಆಗ್ತದೆ ಮೊದಲ ನಾಟಕ ಯಾವುದು ಮಿತ್ರಾವಿಂದ ಗೋವಿಂದಂ ಕವಿ ಯಾರು ಸಿಂಗಾಚಾರ್ಯ ಅಥವಾ ಸಿಂಗಾಚಾರ್ಯ ಓಕೆ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಇಂದ್ರಾಬಾಯಿ ಓಕೆ ಅದಲ್ಲ ಕವಿರಾಜ ಮಾರ್ಗ ಕೃತಿಯನ್ನ ಮೊದಲು ರಾಷ್ಟ್ರಕೂಟರ ದೊರೆ ನೃಪತುಂಗ ಅಮೋಘ ವರ್ಷ ರಚಿಸಿದನೆಂದು ಎಲ್ಲರಿಗೂ ಗೊತ್ತಿದ್ದದಲ್ರೆ ಇದು ಸುಮಾರು ವರ್ಷಗಳ ಹಿಂದೆ ಕವಿರಾಜ ಮಾರ್ಗ ಯಾರು ಬರ್ತಾರೆ ಅಂದ್ರೆ ನೃಪತುಂಗ ಅಂತ ನಾವು ಹೇಳ್ಕೊತ ಬಂದಿದ್ದೀವಿ ಯಾವಾಗ ಅಧ್ಯಯನ ವಸ್ತು ಜಾಸ್ತಿ ಆಗ್ತಾ ಹೋಯ್ತು ಯಾವಾಗ ಸಂಶೋಧನೆಗಳು ಹೆಚ್ಚಾದವು ಅವಾಗ ಗೊತ್ತಾಗ್ತದೆ ಈ ಕವಿರಾಜ ಮಾರ್ಗದ ಕೊನೆಯ ಸಾಲಿನಲ್ಲಿ ಶ್ರೀ ವಿಜಯ ನೃಪತುಂಗ ಹೇಳ್ಯಾನ ನಾನು ಬರ್ದೀನಿ ಅನ್ನುವಂಗ ಬರ್ಲನಲ್ಲೇ ಹಿಂಗಾಗಿ ಗೊತ್ತಾಗ್ಯದ ಅಮೋಘ ನೃಪತುಂಗ ಅಲ್ಲ ಬರೆದಿದ್ದು ಯಾರಂತೆ ಶ್ರೀ ವಿಜಯ ಅಂತೆ ಸೋ ನಾಸ್ತನದ ಕವಿ ಈತ ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು ಕವಿರಾಜ ಮಾರ್ಗ ರಚನೆ ಆಗ್ಬೇಕು ಅಂತಂದ್ರೆ ಅದನ್ನ ನಾನು ಓದಿನಿ ಸೊ ಇವಾಗ ಹೇಳಲಿಕ್ಕೆ ಸಮಯ ಇಲ್ಲ ಇನ್ನ ಕವಿರಾಜ ಮಾರ್ಗ ಎಂಬುದರ ಅರ್ಥ ಇಲ್ಲದೆ ನೋಡ್ರಿ ಕವಿಗಳು ನಡೆದಾಡಿದ ಮಾರ್ಗ ಅಥವಾ ಪಥ ಏನಾಗಬೇಕು ಅಂದ್ರೆ ರಾಜಮಾರ್ಗವಾಗಬೇಕು ಅಂತ ಹೇಳಿದಂಗೆ ಓಕೆ ಎಸ್ ಹಾಗೆ ಮುಂದೋಗೋಣ ಏನದೆ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವರಾರು ಗೊತ್ತಿರ್ತದೆ ಜೇಮ್ಸ್ ಪ್ರಿನ್ಸೆಪ್ಪ ಮಸ್ಕಿ ಶಾಸನ ಹೌದಲ್ಲ ಇನ್ನೊಂದು ಪ್ರಶ್ನೆ ನಾನು ಹೇಳ್ತಾ ಇದ್ದೆ ಸಿಂಧು ನಾಗರಿಕತೆಯ ಲಿಪಿಯನ್ನ ಬಂದದ ನೋಡ್ರಿ ಸಿಂಧು ನಾಗರಿಕತೆ ಲಿಪಿಯನ್ನ ಮೊದಲ ಬಾರಿಗೆ ಪತ್ತೆ ಹಚ್ಚಿ ಓದಿ ಪ್ರಯತ್ನ ಪಟ್ಟವ್ರು ಯಾರು ಅಂತೇಳಿ ಗೊತ್ತದ ಫಾದರ್ ಹೆರಾಸ್ ಅಂತ ಹೇಳಿದೀನಿ ಫಾದರ್ ಹೆರಾಸ್ ಅಂತ ಹೇಳಿದ್ದೆ ಫಾದರ್ ಹೆರಾಸ್ ಫಾದರ್ ಯಾರ ಫಾದರ್ ಅಂತ ಕೇಳಬೇಡ್ರಿ ಮತ್ತ ಅದೇ ಸಿಂಧು ನಾಗರಿಕತೆಯ ಲಿಪಿಯನ್ನ ವ್ಯಾಪಕವಾಗಿ ಅಧ್ಯಯನ ಮಾಡಿದಿರ ಯಾರು ಅಂತ ಕೇಳಿದ್ದೆ ಐರಾವತ್ ಮಹಾದೇವನ್ ಅಂತ ಹೇಳಿದ್ದೆ ಇದಕ್ಕೊಂದಕ್ಕೊಂದು ಸಂಬಂಧ ಆಗ್ತದೆ ಮತ್ತೆ ಲಿಪಿ ಅಂತ ಬಂದದಲ್ಲ ಕನ್ಫ್ಯೂಸ್ ಹಾಕೊಂಡು ಕುಂದುವಂಗಿಲ್ಲ ಎಕ್ಸಾಮ್ ಅಲ್ಲದ ಓಕೆ ಸೊ ಇಲ್ಲಿ ಸಾಕಷ್ಟು ಅಶೋಕನಿಗೆ ಸಂಬಂಧಪಟ್ಟಂತ ಎಲ್ಲ ಅಂಶಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದೆ ಸಾಕಷ್ಟು ವಿದ್ಯಾರ್ಥಿಗಳನ್ನು ನೋಟ್ ಮಾಡ್ಕೊಂಡಿದ್ದಾರೆ ಎಷ್ಟೋ ವಿದ್ಯಾರ್ಥಿಗಳನ್ನು ಟಾಸ್ಕ್ ಆಗಿ ಎತ್ತುಕೊಂಡು ಪ್ರಶ್ನೆ ಕಳಿಸಿ ಅದಕ್ಕೆ ಉತ್ತರವನ್ನು ಸರಿಯಾಗಿ ಹಾಕಿದ್ದಾರೆ ಓಕೆ ಸೊ ಇನ್ನ ಈ ಕಡೆಗೆ ಇದರ ವಿವರಣೆ ಸ್ವಲ್ಪ ನೋಡೋಣ ಅಶೋಕನ ಶಾಸನಗಳು ಅವನ ಆಡಳಿತದ ಪ್ರಮುಖ ಆಧಾರಗಳು ನೋಡ್ರಿ ಹೆಂಗದೆ ಜನರಿಗೆ ನೋಡ್ರಿ ಇವನು ಜನರನ್ನ ತಲುಪಬೇಕಾದದ್ದು ಈ ಶಾಸನಗಳ ಅಂಶವನ್ನ ಕಾಗುಣಿತ ವ್ಯಾಕರಣ ಮುಂತಾದವುಗಳು ಯಾವುದೇ ತಪ್ಪಿಲ್ಲದೆ ಇರುವಂತೆ ಬರೆಯಲಾಗಿದೆ ಎಲ್ಲಿ ಹೋಗ್ತದೆ ನೋಡ್ರಿ ಕ್ರಿಸ್ತ ಪೂರ್ವದಾಗದೀವಿ ಅಲ್ಲಿ ಕಾಗುಣಿತ ತಪ್ಪುವಂಗಿಲ್ಲ ವ್ಯಾಕರಣ ದೋಷ ಆಗುವಂಗಿಲ್ಲ ಹಂಗತೆ ಕಲ್ಲಿನ ಮ್ಯಾಗ ಬರಿಬೇಕವ್ರು ಹಳ್ಳಿ ಮ್ಯಾಗಲ್ಲ ನಾವು ಎರಡ್ ಸಲ ಬರೋದು ಎರಡ್ ಸಾವಿರ ಆಚೆ ಹಾಕಿರ್ತೀವಿ ನೋಡಿರ್ತೇವೆ ಹೌದಲ್ಲ ಸೊ ನೆನಪಿರ್ಲಿ ಸೊ ಅಖಂಡ ಭಾರತ ದೇಶಕ್ಕೆ ಅಶೋಕ ಚಕ್ರವರ್ತಿ ಆಗಿದ್ದು ಇದಕ್ಕೆ ಸಾಕಷ್ಟು ತೀಕ್ಷ್ಣವಾಗಿರ್ತಕ್ಕಂಥ ಆಡಳಿತವನ್ನು ಕೊಟ್ಟಿದ್ದನ ಆತ ಸೊ ಅವು ಯಾವ ಅಂತಲೇ ಶಾಸನಗಳು ತಿಳಿಸ್ತವೆ ಆದ್ದರಿಂದಲೇ ಅಶೋಕನನ್ನ ಶಿಲಾಶಾಸನದ ಪಿತಾಮಹನೆಂದು ಕರೆಯುತ್ತಾರೆ ಪರ್ಷಿಯನರಿಂದ ಇದು ನಮಗೆ ಬಂದಿದೆ ಬಳುವಳಿಯಾಗಿ ಶಿಲೆಗಳಿಗೆ ಹೊಳಪು ಕೊಡೋದು ಶಿಲೆಗಳ ಮೇಲೆ ಇವುಗಳನ್ನು ಬರೆಯೋದು ಸೊ ಮೌರ್ಯ ಸಾಮ್ರಾಜ್ಯದೊಳಗ ರಾಜನ ಅಂಗರಕ್ಷಕರು ಹೆಣ್ಮಕ್ಳು ಇರುವುದು ಇವೆಲ್ಲವೂ ಬೇರೆ ಕಡೆಯಿಂದ ಬಂದಿರತಕ್ಕಂಥ ವಲಸೆ ಆಗಿರ್ತಕ್ಕಂಥ ಕೆಲವಷ್ಟು ಅಂಶಗಳು ಸೊ ಇನ್ನೊಂದಿಷ್ಟು ನೋಡ್ರಿ ಮುಂದ ಅಶೋಕನ ಅನೇಕ ಶಿಲಾಶಾಸನಗಳು 1825 ದೊರಕಲಾರಂಭಿಸ್ಯಾವ ಈ ಶಾಸನಗಳನ್ನ ಕಂಡು ಹಿಡಿಯುವಲ್ಲೇ ಮತ್ತು ಲಿಪಿ ಓದುವಲ್ಲೇ ಪ್ರಯತ್ನಿಸಿದ ಕೆಲವು ಶಾಸನಗಳನ್ನ ಓದಿ ಅನುವಾದ ಮಾಡಿದವರು ಯಾರು ಅಂತಂದ್ರೆ ಜೇಮ್ಸ್ ಪ್ರಿನ್ಸೆಪ್ ಆ ಉತ್ತರಕ್ಕ ಇದೇನಾಗ್ಯದ ಈಗ 100% ಸರಿಯಾಗ್ಯದ ಹೌದಲ್ಲ ಎಸ್ ಹಾಗೆ ಇಲ್ಲಿ ನೋಡ್ರಿ ಇನ್ನಷ್ಟು ವಿಷಯದೊಂದಿಗೆ ಮುಂಬರೋಣ ಪ್ರಶ್ನೆ ಏನಂತದೆ ಪ್ರಶ್ನೆ ಇಲ್ಲಿ ಇನ್ನೇನು ಶಾಸನಗಳನ್ನು ಬಂದವಲ್ಲ ಅವ್ರಿಗೆ ಸಂಬಂಧಪಟ್ಟು ಸೊ ಡಾಕ್ಟರ್ ಬರ್ಗೀಜಾ ಈ ವರ್ಷಕ್ಕೆ ಓದಿದಂತ 1886 ಇವನು ಹುಳಾಡಿಚ ಅಂತ ಒಂದೇ ಅನ್ಸ್ರೆ ಅಂದ್ರೆ ಹುಳಾಡಿಚ ಹುಳ ಹೊಡಿರಿ ಹುಳ ಹೊಡಿರಿ ಆಗುತ್ತ ಸೊ ಈ ವರ್ಷ ಕಂಡು ಹಿಡಿದಂತ ಸೊ ಸಾಕಷ್ಟು ಅಂಶಗಳು ಇಲ್ಲಿ ಅದಾವೆ ಅವು ಪಿ ಪಿ ಟಿ ಆಗಿ ನಿಮ್ಗೆ ಬರ್ತವೆ ಸೊ ಇವೆಲ್ಲವನ್ನ ಒಂದ್ಸಾರಿ ನೀವು ನೋಟ್ ಮಾಡ್ಕೊಳ್ರಿ ಪಿ ಪಿ ಟಿ ಬಾಳ್ದ್ರೆ ನಿಮ್ಮ ಮೊಬೈಲ್ನಾಗಿರಲ್ಲ ಸೊ ಡಿಲೀಟ್ ಮಾಡೋ ಈ ಥರ ಮೊಬೈಲ್ ಲೋಡ್ ಆಯ್ತು ಅಂತ ತಿಳ್ಕೊಂಡು ತಕ್ಷಣಕ್ಕೆ ಅವುಗಳನ್ನ ರೈಟ್ ಮಾಡಿ ಒಂದು ಕಡೆ ಇಟ್ಕೊಂಡು ಬಿಡ್ರಿ ಯಾವಾಗ ಓದ್ಲಿಕ್ಕೆ ಸಾಧ್ಯದ ಅವಾಗ ಓದ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ಬರಿತಾ ಹೋಗಿ ಎಸ್ ಹಾಗೆ ಇಲ್ಲಿ ಪ್ರಸಿದ್ಧವಾದ ಅಲಹಾಬಾದ್ ಪ್ರಶಸ್ತಿಯನ್ನ ರಚಿಸಿದವರು ಯಾರು ಮೀನ್ಸ್ ಶಾಸನ ಅಂದಂಗೆ
ಅಲಹಾಬಾದ್ ಸ್ತಂಭಶಾಸನವನ್ನು ಯಾರು ರಚನೆ ಮಾಡಿದರು ಅಂತ ತಿಳ್ಕೊಂಡು ಯಾಸೇನರಿ ಹರಿಶೇನ ಬಂದಿತ್ತಲ್ಲ ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ಸೋ ಇಲ್ಲಿ ವಿವರಣೆ ಕೂಡ ಇರ್ತದೆ ರವಿಕೀರ್ತಿ ಯಾವುದು ಐಹೊಳೆ ಸಮುದ್ರಗುಪ್ತ ಸಂಬಂಧಪಟ್ಟವದನ ಕರೆ ರಚನೆ ಮಾಡಿದವಲ್ಲ ಅವರ ಹೌದಲ್ಲ ಕೌಟಿಲ್ಯನ ಅರ್ಥಶಾಸ್ತ್ರ ಹೀಗಾಗಿ ಮೂರು ಅಲ್ಲ ಅಂತ ತೆಗೆದು ಹೊರಗೆ ಬಂದ್ಬಿಡುನು ಓಕೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ನೋಡೋಣ ಏನು ವಿವರಣೆ ಅದೆ ಹರಿಶೇನ ಸಂಸ್ಕೃತ ಸಾಹಿತಿಯಾಗಿದ್ದ ಅನ್ನಲಿಕ್ಕೆ ಒಂದು ಪ್ರೂಫ್ ಇವನು ಸಮುದ್ರಗುಪ್ತನ ಆಸ್ಥಾನ ಕವಿಯಾಗಿದ್ದ ಇವನು ಅಲಹಾಬಾದ್ ಸ್ತಂಭ ಶಾಸನವನ್ನ ರಚನೆ ಮಾಡಿದನು ಸೋ ಇದು ಸಂಸ್ಕೃತ ಸಾಹಿತ್ಯದ ಮೇರುಕೃತಿಯಾಗಿದೆ ಇದು ಚಂಪು ಶೈಲಿಯ ಮೊದಲನೇ ಎಸ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಸೋ ಹಿಂದೆ ನೋಡಿಸ್ ತಗದ್ ನೋಡಿ ಇನ್ನ ಹಾಗೆ ಆರಂಭದ ತಮಿಳು ಸಾಹಿತ್ಯವನ್ನ ಸಂಘಂ ಸಾಹಿತ್ಯ ಎಂದು ಕರೆಯುತ್ತಾರೆ ಕಾರಣವೇನು ಅಂತ ಪ್ರಶ್ನೆ ಅಪ್ಪ ಇದು ಅಪ್ಲೈಡ್ ಪ್ರಶ್ನೆ ಓಕೆ ಸೋ ನೋಡೋಣ ಹಂಗಂದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಸಿಗ್ತದೆ ವಿಷಯ ಆಪ್ಷನ್ಗಳನ್ನ ನಾನು ನೀಟಾಗಿ ಹೇಳ್ತೀನಿ ನೀವು ಬೇಕಿದ್ರೆ ಕೇಳಿಸ್ಕೊಳ್ರೆ ಏನು ಅಂತಂದ್ರೆ ಇದನ್ನು ಬೌದ್ಧ ಸಂಘದ ಸದಸ್ಯರು ರಚಿಸಿದ್ದಾರೆ ವಿಚಾರ ಮಾಡ್ರಿ ಅಲ್ಲಾಗಿರ್ತದೆ ಇದು ಸಂಗಮ ರಾಜವಂಶದ ಆಶ್ರಯದಲ್ಲಿ ರಚಿತವಾಗಿ ಸಂಗಮ ವಂಶ ಮೂರು ಕೋಡಿ ಅಗೆಯುವ ಸಂಗಮ ಇದು ಪಂಡಿತರ ಆಧ್ಯಾತ್ಮ ಪಂಥದೊಂದಿಗೆ ಸಂಬಂಧಪಟ್ಟಿದ ತಗೊಂಡ್ಬಿಡ್ರಿ ಇದನ್ನು ಆಧುನಿಕ ಯುಗದಲ್ಲಿ ಮಧುರೈನ ನಾಲ್ಕನೇ ತಮಿಳು ಚಂಕಮ್ನಿಂದ ಕಂಡು ಹಿಡಿಯಲಾಯಿತು ಅಂತ ಹೇಳ್ತಾರೆ ಸೊ ಸರಿಯಾದ ಉತ್ತರ ಇಲ್ಲಿ ಕೊಟ್ಟದ ಇದಕ್ಕೆ ವಿವರಣೆ ನೋಡಿಬಿಡು ನಾವು ಸೊ ಟೈಮ್ ಹಂಗ ಓಡ್ಲಿಕ್ಕತ್ತದ ಸೊ ಇದನ್ನು ಕೊನೆ ತರಗತಿ ಆಗಿದೆ ಎಷ್ಟು ಸಾಧ್ಯದ ಅಷ್ಟು ರೀಚ್ ಆಗುವ ಪ್ರಯತ್ನವನ್ನು ಮಾಡ್ಲಿಕ್ಕಿದ್ದೀವಿ ಎಸ್ ವಿವರಣೆ ನೀವು ಒಂದ್ಸಾರಿ ಅಲ್ಲಿ ಓದ್ಕೊಂತ ಹೋಗ್ರೆ ನಾನು ಓದ್ತೇನೆ ಸಂಗಮ್ ಎಂಬುದು ಸಾಹಿತಿಗಳ ಮತ್ತು ದಾರ್ಶನಿಕರ ಒಂದು ಸಂಸ್ಥೆಯಾಗಿದ್ದು ಅಲ್ಲೆಲ್ಲರೂ ದಾರ್ಶನಿಕರದರ ಜ್ಞಾನೋಂತರದರ ವಿದ್ವತ್ ಪೂರ್ಣವಾಗಿರ್ತಕ್ಕಂತಹ ವ್ಯಕ್ತಿಗಳಾದರೆ ಮಧುರೈನೊಳಗ ನೆಲೆಗೊಂಡಿತ್ತು ಅದ ಸ್ಥಳ ಸಿಕ್ತು ಈಗ ಈ ಸಂಸ್ಥೆಗೆ ವಿವಿಧ ರಾಜಸಂತತಿಗಳು ರಾಜಶ್ರಯವನ್ನು ನೀಡಿದ್ದು ಅದಕ್ಕೆ ಸಂಗಮ ಅಂತ ಬಂದದ ಅವುಗಳು ಯಾವ್ಯಾವು ಅಂತಂದ್ರೆ ಪಾಂಡ್ಯರು ಚೇರರು ಚೋಳರು ಕ್ಲಿಯರ್ ಮ್ಯಾಟರ್ ಓಕೆ ಸಾಮಾನ್ಯವಾಗಿ ತಮಿಳು ಭಾಷೆಯನ್ನ ನೋಡಲಿ ಪ್ರಾರಂಭದ ಕಾಲವನ್ನ ಸಂಗಮ ಯುಗ ಅಂತಾನೆ ಕರೀತಿದ್ರು ಆದರೆ ಪರಂಪರಾನುಗತವಾಗಿ ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಒಂದಾದ ನಂತರ ಮತ್ತೊಂದರಂತೆ ಮೂರು ಸಂಗಮ ಅಸ್ತಿತ್ವದಲ್ಲಿದ್ದವು ವೆರಿ ಇಂಪಾರ್ಟೆಂಟ್ ಈ ವಿವರಣೆ ಮಹತ್ವ ಬಾಳದ ಸಿಕ್ಕಾಪಟ್ಟಿ ಲೋಡದ ವಿವರಣೆ ಮತ್ತೆ ಮತ್ತೆ ಇದರೊಳಗ ಇನ್ನ ಇಟ್ ಮೀನ್ಸ್ ಒಳಗು ಪ್ರಶ್ನೆ ತೆಗೆತಕ್ಕಂತಹದ್ದು ಒಂದು ಪದ್ಧತಿ ಬರಬಹುದು ಮುಂದೆ ಈ ಮೂರು ಸಂಗಮಗಳು ಒಟ್ಟು ವರ್ಷಗಳ ಕಾಲ ಕೊಟ್ಟದೆ 9,990 ನಾನು ವಿಷಯವನ್ನು ಹೇಳಬೇಕಾದ್ರೆ ಅಲ್ಲಿ ಹೇಳಿದ್ದೆ ಸಂಗಮ ಸಾಹಿತ್ಯದ ಬಗ್ಗೆ ಓಕೆ ಅವಧಿಯಲ್ಲಿ ಇತ್ತು ಅಸ್ತಿತ್ವ ಇನ್ನ ಶೈವ ಪಂಥದ ವಿವಿಧ ದೇವರುಗಳು ಒಳಗೊಂಡಂತೆ 8,598 ಕವಿಗಳು ಈ ಸಂಘಂನ ಸದಸ್ಯರಾಗಿದ್ದರು ಅಬ್ಬ ಒಬ್ರಲ್ರಿ ಇಬ್ರಲ್ರಿ ಇಲ್ಲಿ ಕವಿಗಳು 8,598 ಜನ ಹೆಂಗಿದ್ರು ಇವರೆಲ್ಲ ನಾಲ್ಕು ಮಂದಿ ಶಾಣೆ ಮಂದಿ ನಾವು ಕೂಡಿದ್ರು ನೀವೊಂದ್ ಹೇಳ ನಾವೊಂದ್ ಹೇಳ ನಾನೊಂದ್ ದಿಕ್ಕು ನೀವೊಂದ್ ದಿಕ್ಕು ಹಾಕಿವಿ ಅದಕ್ಕ ಕೊಟ್ಟದಲ್ಲೇ ವಿದ್ವತ್ ಪೂರ್ಣವಾಗಿರ್ತಕ್ಕಂಥದ್ದು ಅಂತ ಕೊಟ್ಟದ ಶಾಣೆನ ಬೇರೆ ವಿದ್ವಾಂಸನ ಬೇರೆ ವಿದ್ವತ್ತು ಬಹಳ ಇತ್ತು ಅಂದ್ರೆ ಅವನಲ್ಲಿ ಏನಿರಲ್ಲ ಅಹಂಕಾರ ಇರಲ್ಲ ತುಂಬಿದ ಕೂಡ ಯಾವತ್ತೂ ಏನಾಗಂಗಿಲ್ರಿ ತುಳ್ಕೋದಿಲ್ಲ ಅರ್ಧಂಬರ್ಧ ಇತ್ತು ಚಲ್ಕೊಂತ ಹೋಗುದು ಅಂತ ಬಾಳೆ ಆಗ್ತದೆ ಎಸ್ ಇನ್ನು ಮುಂದೆ ನೋಡ್ರಿ ಪ್ರಶ್ನೆ ಬಹಳ ಚೆನ್ನಾಗಿದೆ ದಕ್ಷಿಣದಲ್ಲಿ ಶಾತವಾಹನರು ನೇಗಿಲನ್ನ ಪರಿಚಯಿಸಿದ್ರು ಎಂಬುದಕ್ಕಿಂತ ನೇಗಿಲಿನಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಯ ಆದರು ಅನ್ನದ ಸೂಕ್ತ ಅಂತ ಹೇಳಿದವರು ಯಾರು ಅಂತ ಕೇಳಿದರೆ ಆರ್ ಜೆ ಭಂಡಾರ್ಕರ್ ಅಂತ ಕೊಟ್ಟಿದೆ ಇಲ್ಲಿ ನೋಡ್ರಿ ಪ್ರಶ್ನೆ ಬಹಳ ನೀಟಾಗಿ ಓದ್ಕೊಂಡು ನೋಡಿ ಒಂದ್ಸಾರಿ ಇವರು ಕೃಷಿಕರಾಗಿದ್ದರು ಅಂತ ಅರ್ಥ ನೇಗಿಲನ್ನ ಯಾರು ಬಳಸ್ತಾರೆ ಅಂತಂದ್ರೆ ಸೊ ಕೃಷಿಕರು ಬಳಸ್ತಾರೆ ಅಂದ್ರೆ ಇವರು ಕೃಷಿಯಲ್ಲಿ ಬಹಳ ಉನ್ನತೀಕರಣವನ್ನು ಕಂಡಿರ್ತಕ್ಕಂಥವ್ರು ಅಂತ ಅನಿಸ್ತದೆ ಓಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಆಪ್ಷನ್ ಇಲ್ಲಿ ಕೆ ಎಂ ಪಣಿಕರ್ ಅಂತದ ರುಮಿಲ ತಾಫರ್ ಅಂತದ ಡಿ ಡಿ ಕುಸಾಂಬಿ ಅಂತದ ಸೊ ಇವ್ರದ್ದು ಏನಾರು ಇಂಥದ್ದು ಒಂದು ಸಂಬಂಧಪಟ್ಟಂತ ಸ್ಟೇಟ್ಮೆಂಟ್ ಇರ್ತದೆ ಒಂದ್ಸಲ ನೋಡ್ಕೊಳ್ರಿ ಅದನ್ನ ಸೊ ಎಸ್ ಮುಂದೆ ಹೋಗೋಣ ಏನದ ವಿವರಣೆ ಮೌರ್ಯ ಸಾಮ್ರಾಜ್ಯದ ಪತನದೊಂದಿಗೆ ಅವರ ಸಾಮಂತ ರಾಜರುಗಳಲ್ಲಿ ಸಾತವಾಹನರು ದಕ್ಷಿಣದಲ್ಲಿ ಅಧಿಕಾರಕ್ಕೆ ಬರ್ತಾರೆ ಸೊ ನೋಡ್ರಿ 230 ವರ್ಷಕ್ಕೆ ಕ್ರಿಸ್ತಪೂರ್ವ 230 ವರ್ಷಕ್ಕೆ ಪ್ರಾರಂಭ ಮಾಡ್ತಾರೆ ಕ್ರಿಸ್ತ ಶಕ 213ಕ್ಕೆ ಎಂಡ್ ಆಗ್ತಾರೆ ಕೆಲವಷ್ಟು ಕಡೆಗೆ 15 ಕೊಟ್ಟಿರ್ತಾರೆ ಓಕೆ ಸೊ ಆ ಕಡೆ ಗಮನ ಇರಲಿ ಇವರನ್ನ
ಇಲ್ಕೊಟ್ಟದ ಆಂಧ್ರದವರೆಂದು ನಾ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಎಲ್ಲಿಯವರು ಯಾರ್ಯಾರು ಹೆಂಗೆ ಹೇಳ್ಯಾರ ಅಂತ ಕೊಟ್ಟಿದ್ದೆ ಸ್ಟೇಟ್ಮೆಂಟ್ ಒಂದ್ಸರಿ ನೋಡ್ಕೊಳ್ರಿ ಅದನ್ನ ಆಧಾರಗಳು ಹೇಳ್ತಾರೆ. ಹಾಗೆಯೇ ಪ್ರೊಫೆಸರ್ ರಾಫೆಲ್ಸ್ ಮತ್ತು ಸ್ಮಿತ್ ಆರ್ಜಿ ಬಂಡಾರ್ಕರ್ ಇವರು ಹೇಳಿದ್ದು ಆಂಧ್ರದವರು ಅಂತ ಇವರು ಹೇಳಿದ್ರು ಅಂತ ಹೇಳಿದ್ದೆ. ಹಾಗೆ ಬಿ ಎಸ್ ಸೂಕ್ತಂಕರ್ ಸೊ ಅದನ್ನು ಹೇಳಿರ್ಲಿಲ್ಲ, ಕೆ ಪಿ ಜೈಸ್ವಾಲ್ ಹೇಳಿದ್ದೆ, ರಾಯ್ ಚೌಧರಿ ಅವ್ರ ಬಗ್ಗೆ ಹೇಳಿದ್ದೆ. ಸೊ ಇವರೆಲ್ಲರೂ ಏನ್ ಹೇಳ್ತಾರೆ ಅಂತಂದ್ರ ಇವರು ಆಂಧ್ರದವರಲ್ಲ ಅಂತ ಹೇಳತ್ತಾರೆ, ಅಂದ್ರೆ ಕರ್ನಾಟಕದವರು ಅಂತ ಹೇಳಿದ್ರು ಅವರು. ಸೊ ಸಾಕಷ್ಟು ವಿಷಯಗಳೊಂದಿಗೆ ಏನಾಗಿದೆ ಅಂತಂದ್ರೆ ಬಹಳ ತಳಕು ಬಿದ್ದಿರ್ತದೆ, ಅವುಗಳನ್ನ ಮತ್ತೊಮ್ಮೆ ಮಗದೊಮ್ಮೆ ಮನನ ಮಾಡ್ಕೊಳ್ರಿ. ಸೊ ಕ್ಲಾಸ್ ಸ್ಪೀಡ್ ಆಗಕತ್ತಂತ ನಿಮಗೆಲ್ಲರಿಗೂ ಅನಿಸಿರ್ತದೆ, ಬಹಳ ವಿಷಯ ಐತಿ, ಅದಕ್ಕೆ ಸ್ವಲ್ಪ ವೇಗ ಮಾಡ್ಲಿಕ್ಕತ್ತೇನೆ. ಸೊ ನೀವೇನು ಮಾಡಿ ಅಂತಂದ್ರೆ ಹಗಲಲ್ಲಿ ಹಗಲಲ್ಲಿ ವೀಡಿಯೋ ನೋಡ್ರಲ್ಲ ಏನಾಗೈತಿ. ನಾವು ಇಷ್ಟು ಸೌಂಡ್ ಮಾಡಿಕೊಂಡು ಕ್ಲಾಸ್ ಮಾಡತ್ತೀವಿ ಅಂದಮೇಲೆ ನೀವು ಯಾಕೆ ಸೌಂಡ್ ಮಾಡಬಾರ್ದು? ಘಂಟಾಘೋಷವಾಗಿ ನಿಮ್ಮ ನೌಕರಿ ಆದಮೇಲೆ ಧ್ವಜ ಹಾರಬೇಕು ನಿಮ್ಮ ಹೆಸರಲ್ಲೇ. ಸದ್ಯಲ್ಲದೆ ಏನು ಮಾಡು ಅಂತಂದ್ರೆ ನಿಮ್ಮ ಕಾರ್ಯ ಕೈಗೊಳ್ಳು, ಕಾರ್ಯ ಸಕ್ಸಸ್ ಆದಮೇಲೆ ಘಂಟಾಘೋಷವಾಗಿ ಹೇಳು. ನಿಶ್ಚಿತ ಹೇಳಿಕೆ ಏನು ಕಾರಣ ಆರ್ ಬಂತು ನೋಡ್ರಿ. ನಮ್ಮ ಪ್ರಸ್ತುತ ಎಲ್ಲ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂಥ ಎಷ್ಟು ವಿಷಯ ಇರ್ತದೆ ಇದ್ರೊಳಗೆ ಹೇಳಿಕೆಗಳನ್ನು ಕೊಟ್ಟು ಆ ಹೇಳಿಕೆಗಳನ್ನು ನಮ್ಮ ಓದಕ್ಕೆ ಹಚ್ಚಿ ವಿಷಯವನ್ನು ನೆನಪಿಗೆ ತರ್ತಕ್ಕಂಥ ಒಂದು ಸ್ಕಿಲ್ ಕ್ವಶನ್ ಪೇಪರ್ಸ್ ಇದು. ಓಕೆ ನೋಡ್ರಿ, ಒನ್ಸ್ ಅಗೇನ್. ನಿಶ್ಚಿತ ಹೇಳಿಕೆ ಏನು ಕಾರಣ ಆರ್ ವಿವರಿಸಬೇಕಾಗಿದೆ. ಇವುಗಳ ಬಗೆಗಿನ ಯಾವ ವಿವರಣೆಗಳು ಸರಿಯಾಗಿವೆ ತಿಳಿಸಿರಿ, ತಪ್ಪಾಗಿವೆ ಅಂತ ಕೇಳಿಲ್ಲ. ಯಾವುದು ಇಂಪಾರ್ಟೆಂಟ್ ಅದ ಇಲ್ಲೇ ಸರಿಯಾ ಅದಾವು ಅಂತ ಕೇಳಿದ ಇಂಪಾರ್ಟೆಂಟ್ ಅದಲ್ಲ, ಹೌದಿಲ್ಲ? ಎಸ್, ಹಾಗಿದ್ದರೆ ಅದನ್ನ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ರಿ. ಎ ಅಂತೆ ಆರ್ ಅಂತೆ, ಹೌದಲ್ಲ? ಸೊ ಸ್ವಲ್ಪ ಒಮ್ಮೆ ಅಲ್ಲಂತ ಎರಡು ಮೂರು ಸಾರಿ ಪ್ರಶ್ನೆ ಓದ್ಕೋಬೇಕು. ಆಪ್ಷನ್ ಈಗ ಬರೋಣ. ಏನ್ ಹೇಳ್ತದೆ ಅವ್ರು ಹೇಳಿದಂಗೆ ನಿಶ್ಚಿತ ಹೇಳಿಕೆ ಏನ್ ಹೇಳ್ತದೆ? ಅಶೋಕನು ತನ್ನನ್ನು ದೇವನಾಮ ಪ್ರಿಯ ಪ್ರಿಯದರ್ಶಿ ಎಂದು ಕರೆದುಕೊಂಡಿದ್ದ, ಹೌದು. ಆದ್ರೆ ಅದಕ್ಕೆ ಆರು ಹೌದು ಅಲ್ಲ ನೋಡ್ಬೇಕಲ್ಲ. ಈತನು ಶ್ರೀಲಂಕಾದ ದೇವನಾಂಪ್ರಿಯ ತಿಸ್ಸ ಎಂಬ ರಾಜನಿಂದ ಸ್ಫೂರ್ತಿ ಪಡೆದಿದ್ದ. ಸೊ ಆಪ್ಷನ್ ಹೇಳ್ತೇನೆ, ಒಂದ್ಸರಿ ನೀವು ಅದನ್ನ ಅರ್ಥ ಮಾಡ್ಕೊಳ್ರಿ. ಎ ಮತ್ತು ಆರ್ ಎರಡೂ ಸರಿ. ಎಗೆ ಆರ್ ಸರಿಯಾದ ಕಾರಣ, ಅಲ್ಲಿ ಶ್ರೀಲಂಕಾದಲ್ಲಿರ್ತಕ್ಕಂಥ ತಿಸ್ಸ ರಾಜನಿಗೆ ಅವಂಗ ಇದಾದ ದೇವನಾಂಪ್ರಿಯ ಅಂತದ ನೋಡ್ರಿ, ಅದನ್ನೇನಾರ ನೋಡಿ ಮಾರು ಹೋಗಿ ಅಶೋಕ ಚಕ್ರವರ್ತಿ ತನ್ನನ್ನು ತಾನು ದೇವನಾಂಪ್ರಿಯ ಪ್ರಿಯದರ್ಶಿ ಎಂದು ಕರೆದುಕೊಂಡನೆ ಅಂತ ಕೇಳಿದಂಗಿಲ್ಲ. ಸರಿ ನೋಡೋಣ, ಆಪ್ಷನ್ ಎರಡು ನೋಡೋಣ. ಏನ ಹೇಳ್ತದ? ಎ ಮತ್ತು ಆರ್ ಎರಡೂ ಸರಿ ಅಂತ ಹ್ಞೂ ಅನ್ರಿ. ಆದರೆ ಎಗೆ ಆರ್ ಸರಿಯಾದ ಕಾರಣ. ಸೊ ನೋಡಿ ಒನ್ಸ್ ಅಗೇನ್, ಎ ಮತ್ತು ಆರ್ ಎರಡು ಏನದವ? ಸರಿ ಅದವ. ಆದರೆ ಇಲ್ಲಿ ಏನಿದ್ದಿಲ್ಲ ನೋಡ್ರಿ ಆಪ್ಷನ್ ಒಳಗೆ, ಆದರೆ ಇದ್ದಿದ್ದಿಲ್ಲ. ಬರೀ ಒಂದೊಂದು ಪದಗಳ ಮೇಲೆ ನಮ್ಮನ್ನ ತಪ್ಪು ಹಾಲಿ ಗೆಳಿಬೇಕು ಅಂತೇನು ಉದ್ದೇಶ ಇರಂಗಿಲ್ಲ ಪ್ರಶ್ನೆ ಪತ್ರಿಕೆ ತೆಗೆದವರಿಗೆ, ನಮ್ಮ ಜ್ಞಾನ ಏನಿದ್ದಂತ ಚೆಕ್ ಮಾಡ್ಬೇಕಾಗಿರ್ತದೆ. ಸೊ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಿ ಇಲ್ಲಿ ಹಾಕ್ಯದ. ಮುಂದಿನ ನೋಡಿ, ಎ ಸರಿ ಐತಿ ಆದ್ರೆ ಆರ್ ತಪ್ಪು ಐತಿ, ಎರಡೂ ಏನದವ ಇಲ್ಲೇ ತಪ್ಪು ಅದವು ಅಂತ ಹೇಳ್ತಾರ. ಯಾವುದು ಅಲ್ಲಾಗಿದಲ್ಲ ಅದನ್ನು ತೆಗೆದಿಟ್ಟು ಮಾತಾಡೋಣ. ಇವೆರಡು ಅಲ್ಲಲ್ಲ ಆಗಿರೋ ಎರಡು ಆಗುದು ಹೇಳ್ಬೇಕಲ್ಲ. ಸೊ ಅದಕ್ಕೆ ಒಂದು ಸರಿ ಅಲ್ಲ ನಾಲ್ಕು ಸರಿ ಪ್ರಶ್ನೆ ಓದ್ಕೊಳ್ರಿ, ಉತ್ತರ ಸಿಗ್ತದೆ. ಎನಿ ಡೌಟ್ ನನ್ನ ವಾಟ್ಸಪ್ ನಂಬರ್ ಈಗಾಗಲೇ ನಿಮ್ಗೆ ಕೊಟ್ಟದ್ದದೆ. ಸರಿ, ಇನ್ನಷ್ಟು ಮುಂದೆ ಹೋಗೋಣ. ಏನಂದ ಪ್ರಶ್ನೆ ವಿವರಣೆ ನೋಡೋಣ. ಮೊದಲು ಶಿವನ ಭಕ್ತನಾಗಿದ್ದ ಅಶೋಕನು ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಅಂತ ಹೇಳ್ತಾರೆ. ಸೊ ಮೊದಲಿಗೆ ಆತನ ಚಂದ ಅಶೋಕ ಅಂತ ಕರೀತಿದ್ರು. ತನ್ನ ಸಹೋದರರ 99 ಸಹೋದರರನ್ನು ಆತ ಹತ್ಯೆ ಮಾಡಿದ್ದ. ಸೊ ನಂತರದಲ್ಲಿ ಅವನ ಜೊತೆಗಳು ಅವನು ತಿಸ್ಸ ಅಂತ ಸಹೋದರ, ಸೊ ಮತ್ತೊಬ್ಬ ಇವನೊಬ್ಬ ಉಳಿದಿದ್ದ. ಒಂದು 4 ಬೇಕಿತ್ತು ಅವನು ಸಿಂಹಾಸನಕ್ಕೆ ಬರಬೇಕು ಅಂದಾಗ. ಸೊ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಬಿಟ್ಟು ಈ ಕಡೆಗೆ ಬರೋಣ. ಇಲ್ಲಿ ಹಿಂಸೆ ತ್ಯಜಿಸಿ ಇತರ ಮತಗಳ ಬಗ್ಗೆ ಸಹಿಷ್ಣುತಾ ಮನೋಭಾವನೆಯನ್ನು ಹೊಂದಿದ್ದಂತೆ. ಅಶೋಕನು ಸದಾಚಾರ ಎಲ್ಲ ಧರ್ಮಗಳ ಸಾರ ಅಂತ ನಂಬಿದ್ದ. ಇದು ಬೌದ್ಧ ಧರ್ಮಕ್ಕೆ ಸಾರ ಆಗ್ತದೆ. ಸೊ ಅವನು ದೇವತೆಗಳ, ಬ್ರಾಹ್ಮಣರ ಹಾಗೂ ಇತರ ಯಾವುದೇ ಧರ್ಮ ಪಂಥದ ಶತ್ರುವಾಗಿರಲಿಲ್ಲ. ಎಲ್ಲ ಧರ್ಮಗಳನ್ನ ತನ್ನ ಸಹಿಷ್ಣುವಾಗಿ ಧರ್ಮವದ್ದವನು ಕರಿಬೇಕಾಗಿ ಕಟ್ಟಿಗೆ ಹಿಡಿಯಬೇಕು. ಏನು ಹಿಡಿದದ ಇಲ್ಲಿ? ಧರ್ಮ ಪ್ರಚಾರದ ಮಾರ್ಗವನ್ನು ಹಿಡಿದದ. ಓಕೆ, ಸೊ ತಾನು ದೇವರುಗಳ ಭಕ್ತ ಸಿಗ್ತಾರೆ ಸಾಕಷ್ಟು ವಿಷಯ ಬೇರೆ ಬೇರೆ ಪುಸ್ತಕ ನೋಡ್ರಿ. ಅದನ್ನ ಇಲ್ಲಿ ದೇವನ ಪ್ರಿಯ ಅಂತ ಕರ್ಕೊಂಡಾನೆ ಎಂಬ ಬಿರುದನ್ನ ಪಡಿತಾನೆ. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಬೌದ್ಧ ಧರ್ಮದ ಪ್ರಚಾರಕರನ್ನು ದೇಶದ ವಿವಿಧ ಭಾಗಗಳಿಗೆ ಹಾಗೂ ವಿದೇಶಗಳಿಗೂ ಕಳುಹಿಸಿದ. ಸೊ ನಾನು ಅಲ್ಲಿ ವಿಷಯವನ್ನು ಹೇಳಬೇಕಾದ್ರೆ ಯಾವ ದೇಶದೊಳಗೆ ನಮ್ಮ ಭಾರತ ಅಂದಾಗ ಭಾರತದಲ್ಲಿ ಯಾವುದದೆ? ಸೊ ಭಾರತದ ಆ ಕಡೆಗೆ ಯಾವ
ಬೌದ್ಧ ಧರ್ಮದ ವಿಭಾಗ ಹಬ್ಬ ಇದೆ ಇವೆಲ್ಲವನ್ನ ನೋಡ್ಕೊಂಡು ಬಂದಿದ್ದೀವಿ. ಸೊ ಒನ್ಸ್ ಅಗೇನ್ ಮತ್ತೊಮ್ಮೆ ಮೊಗದೊಮ್ಮೆ ಅವುಗಳನ್ನ ನೋಡ್ಕೊಳ್ರಿ. ಸೊ ಹಾಗೆ ಇಲ್ಲಿ ಇಷ್ಟು ಪ್ರಶ್ನೆಗಳೊಂದಿಗೆ ನಿಮಗೆ ಇನ್ನೂ ಸಾಕಷ್ಟು ವಿಷಯಗಳು ಇರ್ತವೆ. ಸೊ ಆದರೆ ಇವತ್ತಿಗೆ ನನ್ನ ಕ್ಲಾಸ್ ಕೊನೆಯಾಗಿರ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನಾವು ಅತಿ ಹೆಚ್ಚು ವಿಷಯಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡಿದ್ವಿ. ಸೊ ಇಲ್ಲಿಗೆ ಪಿ ಪಿ ಟಿ ಖಾಲಿಯಾಗಿರಬೇಕು, ಬಟ್ ಮೈಂಡ್ ಖಾಲಿಯಾಗಿಲ್ಲ. ಸೊ ಸದಾ ಜಾಗೃತರಾಗಿರಿ. ಸೊ ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಒನ್ಸ್ ಅಗೇನ್ ಎಲ್ಲ ಪಿ ಪಿ ಟಿ ಟೈಪನ್ನ ನೋಡ್ಕೊಂಡು. ಸೊ ಇವತ್ತಿನ ತರಗತಿಯಲ್ಲಿ ಆಗಿರ್ತಕ್ಕಂತಹ ಮಹತ್ವವಾದ ವಿಷಯಗಳು, ಮಹತ್ವವಾದ ಪ್ರಶ್ನೆಗಳು, ಒನ್ಸ್ ಅಗೇನ್ ಪ್ರಶ್ನೆ ಹೇಳ್ತೀನಿ. ಸೊ ಕೃತಿಗಳನ್ನು ನೀವು ನೋಡ್ಕೊಳ್ರಿ. ಎಸ್, ಪ್ರಶ್ನೆ ಒನ್ಸ್ ಅಗೇನ್, ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ವಿವರಣೆ ಒಂದ್ಸರಿ ಬುಕ್ ಇಟ್ಕೊಳ್ರಿ, ಮುಂದೆ ಬುಕ್ ಇಟ್ಕೊಳ್ರಿ, ಬುಕ್ ಇಟ್ಕೊಳ್ರಿ. ಸರಿಯಾದ ಉತ್ತರ ಶಾತವಾಹನರು ಅಂತ ಬಂದದೆ. ಓಕೆ, ಅದಕ್ಕೆ ವಿವರಣೆ ಕೂಡ ಇಲ್ಲೇ ಕೊಟ್ಟದೆ. ಏನು ಎತ್ತ ಒಂದ್ಸರಿ ಮತ್ತೊಮ್ಮೆ ಮುಗ್ದೊಮ್ಮೆ ವಿಡಿಯೋ ನೋಡ್ಕೊಂಡು ನೋಡ್ರಿ. ಡೌಟ್ಸ್, ಎನಿ ಡೌಟ್ಸ್ ಇದ್ರು ವಾಟ್ಸಪ್ಗೆ ಒಂದು ಮೆಸೇಜ್ ಹಾಕಿ. ಸೊ ಕನ್ನಡದಲ್ಲಿ ಉಪಲಬ್ಧವಿರುವ ಮೊದಲ ಸಾಹಿತ್ಯ ಕೃತಿ ಯಾವುದು ಅಂತ ಕೇಳಿದ್ರು. ಅದರ ಜೊತೆಗೆ ಮೊದಲ ಕನ್ನಡ, ಎಲ್ಲ ಕನ್ನಡದಾಗ ಏನೇನು ಮೊದಲಿಗಿದ್ದು ಅವೆಲ್ಲ ತಗೊಂಡು ಬಂದದೆ. ಸೊ ಇಲ್ಲಿ ಸಾಕಷ್ಟು ಪ್ರಶ್ನೆಗಳಾಗಿರ್ತಕ್ಕಂಥ ಎಲ್ಲ ಅಂಶಗಳು ಇಲ್ಲದಾವೆ. ಇವೆಲ್ಲ ಕನ್ನಡದ ಮೊದಲುಗಳು. ಸೊ ಕನ್ನಡದ ಮೊದಲ ಕಾವ್ಯ ಕೃತಿ, ಇದನ್ನು ಸ್ವಲ್ಪ ಹೈಲೈಟ್ ಮಾಡ್ಕೋಬೇಕು. ಗದ್ಯ ಕೃತಿ, ಸಾಹಿತ್ಯ ಕೃತಿ, ನಾಟಕ, ಅದ್ರಾಗ ಸಾಮಾಜಿಕ ಕಾದಂಬರಿ, ಬೇರೆ ಬೇರೆ ಅದ. ಕಾವ್ಯ ಅಂತ, ಗದ್ಯ ಅಂತ, ಸಾಹಿತ್ಯ ಅಂತ, ನಾಟಕ ಅಂತ, ಕಾದಂಬರಿ ಅಂತ, ಹೌದಲ್ಲ? ಒಂದೊಂದು ಪದಗಳು ಬೇರೆ ಬೇರೆ ರೀತಿಯ ಸಾಹಿತ್ಯವನ್ನು ವಿವರಣೆ ನೀಡ್ತವೆ. ಅದಕ್ಕೆ ಕಾವ್ಯ ಯಾವುದು, ಗದ್ಯ ಕೃತಿ ಯಾವುದದೆ, ಸಾಹಿತ್ಯಿಕ ಕೃತಿ ಯಾವುದದೆ, ನಾಟಕ ಯಾವುದದೆ, ಸಾಮಾಜಿಕ ಕಾದಂಬರಿ ಯಾವುದದೆ, ಎಲ್ಲವೂ ಮೊದಲ ಕನ್ನಡಿ ಕನ್ನಡದ ಮೊದಲುಗಳು ಇಲ್ಲದವೆ. ಸೊ ಕವಿಗಳನ್ನ ಸ್ವಲ್ಪ ನೀವು ಹಗಲೆಲ್ಲ ಹಗಲೆಲ್ಲ ನೋಡ್ತಾ ಇರಿ. ಸೊ ಇನ್ನ ಮುಂದಕ್ಕೆ ಹೋಗೋಣ. ಇಲ್ಲಿ ಅಶೋಕನ ಶಾಸನಗಳ ಲಿಪಿಗಳನ್ನ ಯಶಸ್ವಿಯಾಗಿ, ಬರೀ ಅಧ್ಯಯನ ಮಾಡೋದಲ್ಲ, ಯಶಸ್ವಿಯಾಗಿ ಅಧ್ಯಯನ ಮಾಡಿರ್ಬೇಕು ಅಂತವ್ರು ಯಾರು ಅಂದ್ರೆ ಜೇಮ್ಸ್ ಪ್ರಿನ್ಸಪ್ಪ ಅಂತೆ. ಸೊ ಇಲ್ಲೇ ನಾನು ಕೊಟ್ಟಿದ್ದು ಇದು ನಾಗರಿಕತೆಗೆ ಸಂಬಂಧಪಟ್ಟಿದ್ದು ಇಲ್ಲೇ. ಓಕೆ, ಸೊ ಪಾದರ ಹಿರಾಸ ಮೊದಲಿಗೆ ಓದ್ಯವ, ಹೆಚ್ಚು ಅಧ್ಯಯನ ಬೇಕು. ಇದು ಕೆ ಎಸ್ ಬಂದಿತ್ತು ಅಂತ ಹೇಳಿದ್ದೆ. ಅಲ್ಲಿನ ಚಿತ್ರಲಿಪಿ ಇತ್ತರ ನಾಗರಿಕತೆ ಇತ್ತು, ಅದರ ಬಗ್ಗೆ ವ್ಯಾಪಕವಾಗಿ ಅಧ್ಯಯನ ಕೈಗೊಂಡವರು ಯಾರು ಅಂತ ಕೇಳಿತ್ತು. ಸೊ ಅದು ಕೂಡ ಇಲ್ಲದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತ ವಿವರಣೆ ಏನು ಬೇಡ, ನೀವು ಆಮೇಲೆ ಓದ್ಕೊಳ್ರಿ. ಮತ್ತೊಮ್ಮೆ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಎಸ್, ಏನದೇ ಪ್ರಸಿದ್ಧ ಅಲಹಾಬಾದ್ ಪ್ರಶಸ್ತಿ ಶಾಸನ ಅಂತ ಕರೀತಾರೆ ಅದನ್ನು. ಸೊ ಅದನ್ನು ಹೊರಡಿಸಿದವರು ಯಾರು ಅಂತೆ, ಹರಿಸೇನ. ಸೊ ಅದೆಷ್ಟು ಸಾಲದೆ ಅಂತ ಹೇಳಿನಿ, ಅದಕ್ಕೆ ಗದ್ಯ ಮತ್ತು ಪದ್ಯ ಮಿಶ್ರಣ ಅದ, ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳಿ ನಾನು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ. ಸೊ ಒನ್ಸ್ ಅಗೇನ್ ಈ ನಾಲ್ಕು ಮಂದಿಗೆ ಸಂಬಂಧಪಟ್ಟಿದ್ದು. ರವಿಕೀರ್ತಿ ಐಹೊಳೆ ಶಾಸನ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಮಹಾಕೂಟ ಅಂತ ಬಂದ್ರೆ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಆಗಿರ್ತದೆ. ಓಕೆ, ಸೊ ಅಲ್ಲಿ ಗುಹಾಲಯಗಳು ಅತಿ ದೊಡ್ಡದು ಯಾವ್ದು ಅಂತ ಬಂದಾಗ ಬಾದಾಮಿಯ ಮೂರನೆಯ ಗುಹಾಲಯ ದೊಡ್ಡದಾಗಿರ್ತದೆ. ಸೊ ಇವೆಲ್ಲ ಒನ್ಸ್ ಅಗೇನ್ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಆ ಮಾಸ್ಟರ್ ಹೇಳ್ತಿರ್ತಾರೆ. ಸೊ ಅವುಗಳನ್ನ ಮೆಲುಕು ಹಾಕ್ತಾ ಹೋಗಿ. ಎಸ್, ವಿವರಣೆ ಏನು ಬೇಡ, ಸೊ ಈಗಾಗಲೇ ಹೇಳಿದ್ದಾಗದ. ಮತ್ತೊಂದ್ಸಾರಿ ಪ್ರಶ್ನೆ ಏನದ, ಸಂಗಮ್ ಸಾಹಿತ್ಯ ಅಂತ ಕಡೆಗೆ ಲಕ್ಷ್ಯ ಅದ, ಕಾರಣ ಏನು ಅಂತ ಕೇಳಿತ್ತು. ಅದ್ರ ಕಾರಣ ಕೂಡ ಸಿಕ್ಕಿತ್ತು. ಅಲ್ಲಿ ಪಾಂಡ್ಯರಾಗಿರ್ಬೋದು, ಚೇರರಾಗಿರ್ಬೋದು, ಚೋಳರಾಗಿರ್ಬೋದು, ಮೂರು ಜನ ಸೇರ್ಕೊಂಡು ಸೊ ಈ ಸಾಹಿತ್ಯದ ಬೆಳವಣಿಗೆಗೆ ಅಗಾಧವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡಿದವರಾಗಿದ್ದರು. ಓಕೆ, ಸೊ ಮತ್ತೆ ಇನ್ನಷ್ಟು ದಕ್ಷಿಣ, ಇದನ್ನ ಎಕ್ಸಾಮಿಗೆ ಬಂದದ ನೋಡ್ರಿ. ಇದು ಇವು ದಕ್ಷಿಣ ಭಾಗದೊಳಗೆ ಆಡಳಿತ ಮಾಡಿರಲ್ಲ, ಹಿಂಗಾಗಿ ದಿಕ್ಕು ಕೊಟ್ಟಿದ್ದಾರೆ ಅಷ್ಟೇ. ಸೊ ಅದರೊಂದಿಗೆ ಇವ್ರು ನೇಗಿಲನ್ನು ಪರಿಚಯ ಮಾಡಿದ್ರು, ನೇಗಿಲ ಅವ್ನು ಕರ್ಕೊಂಡು ಬಂದು ನಮಗೆ ಪರಿಚಯ ಮಾಡಿತು ಅಂತ ಇದು ಪ್ರಶ್ನೆ ಆಗ್ತದೆ. ಸೊ ಅದನ್ನು ಹೇಳಿದವ್ರು ಯಾರು ಅಂತ ಕೇಳ್ತಾರು. ಸೊ ಭಂಡಾರ್ಕರ್ ಅವರು. ಸೊ ಇನ್ನು ಪನಿಕರ್ ಅವ್ರ ಬಗ್ಗೆ ಏನು ಸ್ಟೇಟ್ಮೆಂಟ್ ಅದೇ, ರೋಮಿಲಾ ತಾಫರ್ ಅವ್ರ ಬಗ್ಗೆ ಅದೇ, ಡಿ ಡಿ ಕೋಸಂಬರಿ ಅವ್ರದ್ದು ಏನು ಸ್ಟೇಟ್ಮೆಂಟ್ ಅದೇ, ಒಂದ್ಸಾರಿ ಅವುಗಳನ್ನು ಹುಡ್ಕೊಂಡು ನೋಡ್ಕೊಂಡು ಹೋಗಿ. ಎಸ್, ನೆಕ್ಸ್ಟ್ ಏನದೇ ಅದ್ರ ವಿವರಣೆ ಬೇಡ. ಸೊ ನಿಶ್ಚಿತ ಹೇಳಿಕೆಯನ್ನು ಒಂದಲ್ಲ ಅಂತ ಎರಡು ಸಾರಿ ಓದಿ ನೋಡ್ರಿ, ಕೆಟ್ಟ ಕನ್ಫ್ಯೂಸ್ ಹಿಡಿದು ತಲೆ ಮೊಸರಾಗಿ ಹೋಗ್ಬಾರ್ದು ಅದಕ್ಕೆ. ಸೊ ಇನ್ನು ಆತ್ಮೀಯ ವಿದ್ಯಾರ್ಥಿಗಳೇ, ಒಟ್ಟು ಇವತ್ತಿನವರೆಗೂ ನಿಮ್ಮೊಂದಿಗೆ ಸದಾ ನಾವು ನಮ್ಮ ಈ ತರಗತಿಗಳ ಮೂಲಕ ಸದಾ ನಿಮ್ಮೊಂದಿಗೆ ಇದ್ವಿ. ಸೊ ನಿಮಗೆ ಮತ್ತೆ ನಮ್ಮ ಸೇವೆ ಬೇಕಾಗ್ತದೆ. ಸೊ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ನನ್ನ ವಾಟ್ಸಪ್ ನಂಬರು, ನನ್ನ ವಾಟ್ಸಪ್ ನಂಬರ್ 9353 ನೋಡಿ, 9353 86 9646.
ಸೋ ಇಲ್ಲಿ ನಾನು ಹೇಳಿದ್ದು ಪ್ರಾಚೀನ ಭಾರತದ ಇತಿಹಾಸ ಸೋ ನಿಮಗೆ ನೆನಪಿರಲಿ ಇದರೊಂದಿಗೆ ಲಿಂಕ್ ಕೇಳ್ತಾ ಇದ್ದರು ಕೆಲವು ವಿದ್ಯಾರ್ಥಿಗಳು ಆ ಟೆಲಿಗ್ರಾಮ್ ಲಿಂಕ್ ಅನ್ನು ಸೋ ನಾನು ನನ್ನ ಕಡೆ ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ನಾನು ಸೇವ್ ಮಾಡ್ಕೊಂಡಿದ್ದೇನೆ ಸೋ ಅವರಿಗೆ ಒಬ್ಬರಿಗೆ ಹಾಕ್ತೇನೆ ಆ ವಿದ್ಯಾರ್ಥಿಗಳೆಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಲಿಂಕ್ ಅನ್ನು ಹಾಕ್ರಿ ಸೋ ಅಲ್ಲಿ ನಾನು ಈಗಾಗಲೇ ಹೇಳಿದೆ ICS ಅಲ್ಲಿ ನಾನು ಯೂಟ್ಯೂಬ್ ಕ್ಲಾಸಸ್ ಮಾಡ್ತಾ ಇದ್ದೇನೆ ಅಲ್ಲಿ ಆಧುನಿಕ ಭಾರತ ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯ ಮಾಡ್ತಾ ಇದ್ದೀನಿ ಸೋ ಆ ಕಡೆಗೆ ಇಟ್ಟು ನಿಮ್ಮ ಗಮನ ಇರಲಿ ನಾನು ಲಿಂಕ್ ಅನ್ನು ಕಳಿಸ್ತೀನಿ ಸೋ ಎಲ್ಲ ನಿಮಗೆ ಬೇಕಾಗಿತ್ತು ಅಂದರೆ ಒಂದು SMS ಅನ್ನು ಹಾಯ್ ಅಂತ ಹಾಕ್ರಿ ನಾನು ಬಂದು ಹಾಯ್ ಹಂಗಿಲ್ಲ ಅದನ್ನು ಕಳಿಸ್ತೇನೆ ಓಕೆ ಸೋ ಆತ್ಮೀಯ ವಿದ್ಯಾರ್ಥಿಗಳೇ ಸೋ ಸುಮಾರು ಎಲ್ಲ ತರಗತಿಗಳ ಒಂದು ಅನಾಲಿಸಿಸ್ ನಮ್ಮ ಸಂತೋಷ್ ರಾಜ್ ಫೌಂಡೇಶನ್ಗೆ ಬೇಕಾಗ್ತದೆ ಸೋ ಮತ್ತೊಮ್ಮೆ ಮೊಗದೊಮ್ಮೆ ನಿಮ್ಮಿಂದ ನಮಗೇನು ಬೇಕು ಅಂತಂದರೆ ಒಂದು ಒಳ್ಳೆ ಜಾಬ್ ತಗೊಂಡು ನಿಮ್ಮ ಕೈ ಒಳಗೆ ಒಂದು ಶಾಲು ಹಾರ ಇಟ್ಕೊಂಡು ಬಂದು ಸನ್ಮಾನ ಮಾಡಿರೋದು ಒಟ್ಟು ಕೇಳೋಂಗಿಲ್ಲ ಯಾಕಂದರೆ ಒಂದು ರೂಪಾಯಿ ಕೊಟ್ಟಿದ್ದಕ್ಕೆ ಬರೀ ಅಂತ ಇರುತ್ತಲ್ಲ ಅದನ್ನೇ ಬೇಡ ಅಂದವ್ರು ನಾವು ನಿಮ್ಮ ಹಾರ ಶಾಲ ಬೇಕಾಗಿಲ್ಲ ನಮ್ಮ ಸಂತೋಷದವರಿಗೆ ಮತ್ತು ಇನ್ನೊಂದು ನೆನಪಿರಲಿ ಇಲ್ಲಿ ಇರ್ತಕ್ಕಂಥ ನಮ್ಮ ಆನಂದ ಕಲಾಲಸರರ ಕಾರ್ಯ ಸೊ ನಿಜ ಹೇಳ್ತೇನೆ ನಿಮ್ಗೆ ಅವ್ರು ಯಾರೂ ಕಂಡು ಬಂದಿಲ್ಲ ಬರೀ ಪಾಠ ಮಾಡೋ ಮಾಸ್ಟರ್ ಅಷ್ಟೇ ಕಂಡು ಬಂದಿದ್ದಾರೆ ಸೊ ಅವ್ರನ್ನ ಒಂದ್ಸರಿ ನೀವು ಭೇಟಿಯಾಗ್ರಿ ಸಕ್ಸಸ್ ಆದಮೇಲೆ ಭೇಟಿಯಾಗ್ರಿ ತಪ್ಪೇನಿಲ್ಲ ಭೇಟಿಯಾಗಿ ನಿಮ್ಮ ಸಂತಸ ಇತ್ತು ಅಂದರೆ ಸಂತಸ ಆಗೈತೆ ಅಂತ ಹೇಳ್ರಿ ಆಗಿಲ್ಲ ಅಂದ್ರೆ ಏನು ಹೇಳೋದು ಬೇಡ ನಾವ್ಯಾಕೆ ಅವ್ರಿಗೆ ಭೇಟಿ ಆಗೂ ನೋಡಬೇಡ್ರಿ ಒಂದಕ್ಷರ ಕಲಿಸಿದ ತಮ್ಮ ಗುರು ಅಂತ 14-15 ಗುರುಗಳನ್ನು ಹಿಡ್ಕೊಂಡು ಬಂದು ಇಲ್ಲಿ ಕ್ಲಾಸ್ ಮಾಡಿಸ್ತಾರೆ ದುಡ್ಡು ಕೊಟ್ಟು ಬಟ್ ನಿಮ್ಗೆ ಸಿಗ್ತಕ್ಕಂಥ ಎಜುಕೇಷನ್ ಫ್ರೀ ಅದೇ ಇದು ಫುಡ್ ಆ್ಯಂಡ್ ಪ್ರೀ ಕಂಪಲ್ಸರಿ ಎಜುಕೇಷನ್ ಅನ್ನೋ ಹಂಗಾಗಿದೆ ಇದು ಸರ್ಕಾರದಲ್ಲಿ ಇದು ಸದ್ಯ ಒಬ್ಬ ಅಗಾಧವಾಗಿರ್ತಕ್ಕಂಥ ವ್ಯಕ್ತಿಯ ಕೈಗಳು ಅವರ ಆಶೀರ್ವಾದ ಸದಾ ಹಿಂದಿದೆ ನಿಮ್ಮಿಂದ ಬಟ್ ನಿಮ್ಮಿಂದ ನಮಗೆ ಬೇಕಾಗಿದ್ದು ಪ್ರೀತಿಯಷ್ಟೇ ನಿಮ್ಮ ಒಲವಷ್ಟೇ ಸೊ ಅವುಗಳನ್ನು ಸದಾ ನಿಮ್ಮ ಜೊತೆಗೆ ಜಾಗೃತವಾಗಿಟ್ಕೊಂಡು ನಾನು ಇವತ್ತು ಮಾಡಿರ್ತಕ್ಕಂತಹ ಒಂದು ತರಗತಿಯನ್ನು ನೀವು ಮತ್ತೊಮ್ಮೆ ಮೊಗದೊಮ್ಮೆ ಕೇಳಿ ಸೊ ಮತ್ತೆ ಮೊಗದೊಮ್ಮೆ ಹೇಳ್ತಾ ಹೇಳ್ತಾ ಸೊ ಇನ್ನು ಸಮಯ ಅದೇ ಸೊ ಇಲ್ಲಿಗೆ ನಮ್ಮ ನಿಮ್ಮ ಬಂಧ ಮುಗಿಲಿಲ್ಲ ಬಂಧವೇ ಹೆಚ್ಚಾಗ್ತದೆ ನಿಮ್ಮ ಜವಾಬ್ದಾರಿ ಹೆಚ್ಚಾಗ್ತದೆ ಇವತ್ತೊಬ್ಬ ವಿದ್ಯಾರ್ಥಿನಿ SMS ಮಾಡ್ಯಾಳು ಏನು ಅಂತಂದ್ರೆ ಸರ್ ಈಗ 2ನೇ ತಾರೀಕು ಬರಾಗ್ತತಿ ನಮ್ಮ ಕ್ಲಾಸ್ ಇನ್ನೂ ಅರ್ಧ ಆಗ್ಯವ ನಡೀತೈತೆ ಇಲ್ರಿ ನಮಗೆ ಭಾಳ ಅತ್ಯಾವಶ್ಯ ಐತ್ರಿ ನನ್ನ ಮನ್ಯಾಗ ಕುತ್ಕೊಂಡು ಓದ್ತೀನಿ ನನಗೆ 2 ಮಕ್ಕಳು ಅದಾವ ತಂಗಿ ಅವುಗಳೇ ಚಿಂತೆ ಬಿಡ್ರಿ ಇದು ನಿಮ್ಮ ಜೊತೆಗೆ ಇರ್ತಕ್ಕಂಥ ಮೊದಲಿಗೆ ಹೇಳಿಲ್ಲ ಪೂರ್ತಿಯಾಗಿ ಇನ್ನೂ ಹೈಯೆಸ್ಟ್ ಬರ್ತದೆ ಇನ್ನು ಹೆಚ್ಚಿನ ಎಜುಕೇಷನ್ಗೆ ಸಂಬಂಧ ಬರತ್ತದ ಸೊ ಇದನ್ನು ನೆನಪಲ್ಲಿಟ್ಕೊಳ್ರಿ ಸೊ ಮತ್ತೊಮ್ಮೆ ಮುಗಿದೊಮ್ಮೆ ನಾನು ನಿಮ್ಮ ಮಹಾಂತೇಶ್ ಎಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಟೈಮ್ ಐತೆ ಅತ್ತರು ಸೊ ನೆನಪಿರಲಿ ಒನ್ಸ್ ಅಗೇನ್ ಇತಿಹಾಸದ ವಿಷಯದಲ್ಲಿ ಅಮೋಘವರ್ಷ ನೃಪತುಂಗನ ಹೇಳಿಬಿಡ್ತೀನಿ ಕೇಳಿಸ್ಕೊಂಡ್ಬಿಡ್ರಿ ಇಲ್ಲಿ ಅಮೋಘವರ್ಷ ನೃಪತುಂಗನ 64 ವರ್ಷದ ಆಡಳಿತದಲ್ಲಿ ಕವಿರಾಜ ಮಾರ್ಗ ಕೃತಿ ರೆಡಿ ಆಗಬೇಕು ಅಂತಂದ್ರೆ ಅವನ ಮನದಿಂಗಿತವನ್ನ ಶ್ರೀ ವಿಜಯನಿಗೆ ಹೇಳಿದ್ದ ಏನು ಅಂತಂದ್ರೆ ಕಂಡ ಕರ್ನಾಟಕದ ಒಂದು ಇಡೀ ನೈಜ ಇತಿಹಾಸ ಏನಾಗಬೇಕು ಅಂತಂದ್ರೆ ಬರಬೇಕು ಅಂತ ಇಚ್ಛೆ ಇತ್ತು ಅಮೋಘವರ್ಷ ನೃಪತುಂಗನಿಗೆ ಅಲ್ಲಿ ಯಾರ್ಯಾರು ಆ ಹೊತ್ತಿಗೆ ನಾಗಾರ್ಜುನ ಇದ್ದ ವಿಮಲೋದಯ ಅಂತಿದ್ದ ಸೊ ಸಾಕಷ್ಟು ಜನ ಇದ್ರ ಮಹಾವೀರಾಚಾರ್ಯರು ಅಂತಿದ್ರು ಕವಿಗಳು ಜಿನಶೇಂದ್ರ ಅಂತಿದ್ರು ಗುಣಭದ್ ಎಲ್ಲರನ್ನು ಬಿಟ್ಟು ಇವ್ರನ್ನ ಕರ್ಕೊಂಡು ಬಂದಾರ ಅವ್ರೀಗ ಯಾರನ್ನ ಶ್ರೀ ವಿಜಯನನ್ನ ಒಬ್ಬ ವ್ಯಕ್ತಿಯನ್ನ ಗುರುತಿಸುವಂತ ಕಲೆ ಅಮೋಘವರ್ಷ ನೃಪತುಂಗನಿಗೆ ಗೊತ್ತಿತ್ತು ಅವನು ಕವಿ ಮಸ್ತ್ ಕವಿ ಶ್ರೀ ವಿಜಯ ಬರೀಲಿಕ್ಕೆ ಪ್ರಾರಂಭಿಸಿದ ಬರಿತಾ ತನಗೇನು ಡೌಟ್ ಬರ್ತಿತ್ತು ಹೋಗಿ ನೃಪತುಂಗನ ಭೇಟಿ ಆಗ್ತಿದ್ದ ಭೇಟಿಯಾದ ತಕ್ಷಣಕ್ಕೆ ಒಂದು ಏನೋ ಮೆಸೇಜ್ ಸಿಗ್ತಿತ್ತು ಏನೋ ಒಂದು ವಿಚಾರವನ್ನ ನೃಪತುಂಗರು ಹಂಚ್ಕೊಳ್ತಿದ್ರು ಮತ್ತೆ ಬರ್ತಿದ್ದ ಮತ್ತೆ ಬರಿತಿದ್ದ ಅವನಿಗೇನು ಡೌಟ್ ಬಂತು ಹೋಗಿ ಕೇಳೋನು ಅವನು ಸೊ ಕೊನೆಗೆ ಕೃತಿ ರೇ ಎಲ್ಲ ರೆಡಿ ಆಗಿದೆ ಓಕೆ ಹೋಗಿ ಆ ನೃಪತುಂಗರ ಕೈಯಾಗ ಕೃತಿ ನಿಂತದ ಕೊಟ್ಟದ ಶ್ರೀ ವಿಜಯಗ ತಲೆಯಾಗ ಒಂದು ಹೆಸರು ಹೊಳೆದದ ಏನು ಹೆಸರಿಡಬೇಕು ಏನು ಟೈಟಲ್ ಕೊಡ್ಬೇಕು ಅವ ಹೆಂಗದ ನೋಡ್ರಿ ವಿಚಾರ ಹೇಳಿದವರು ರಾಜ ಬರದವ ಕವಿ ಅದು ಮಾರ್ಗ ಆಗ್ಬೇಕು ರಾಜ ಕವಿ ಮಾರ್ಗ ಅಂತ ಆತೀವಿ ಅದು ಹೊಂದಾಣಿಕೆ ಆಗಬಲ್ಲಲ್ಲ ಒಂದಕ್ಕೊಂದು ಸಿಂಕ್ ಆಗಬಲ್ಲಲ್ಲ ತಲೆ ಕೆಟ್ಟೋಯ್ತು ರಾಜಕವಿ ಮಾರ್ಗ ಎಲ್ಲಿ ಹುಡುಕಿದ್ರು ಅದ ಬರಕತ್ತು ತಟ್ಟಂತೆ ಹೊಳೆದಿದ್ದು ಅಮೋಘವರ್ಷರಿಗೆ ಬರೆದಿರೋದು ನೀನೇ ವಿಷಯ ಏನಂದಿರ್ಬೋದು ಅದನ್ನ ಹಿಂಗಂದ್ರೆ ಹೆಂಗಿರುತ್ತ ಕವಿ ರಾಜ ಮಾರ್ಗ ಕವಿ ನೀನು ಹಾಕಿ ಕೊಟ್ಟಂತ ಮಾರ್ಗ ರಾಜಮಾರ್ಗ ನಿನ್ನಂತೆ ಕವಿಗಳು ಇಟ್ ಮೀನ್ಸ್ ಕನ್ನಡದ ಕವಿಗಳು ಅವ್ರು ನಡೀತಕ್ಕಂಥ ಎಲ್ಲ ಮಾರ್ಗವು ರಾಜಮಾರ್ಗ ಆಗ್ಬೇಕು ಅನ್ನುವಂತಹ ಇಂಗಿತದೊಂದಿಗೆ ಇಚ್ಛೆಯೊಂದಿಗೆ ಅದು ಕವಿ ರಾಜಮಾರ್ಗ ಆಗ್ತದೆ ಸೊ ಆ ಪುಸ್ತಕವನ್ನು ಖರೀದಿ ಮಾಡ್ರಿ ಸಿಗ್ತದೆ ಆ ಪುಸ್ತಕ ಸಿಗ್ತದೆ ಸಾಕಷ್ಟು ಕಡೆಗಳಲ್ಲಿ ಸಿಗ್ತದೆ ಆ ಪುಸ್ತಕ ಖರೀದಿ ಮಾಡ್ರಿ ನನ್ನ ಅಖಂಡ ಕರ್ನಾಟಕದ ಬಗ್ಗೆ ಅತ್ಯದ್ಭುತವಾಗಿರ್ತಕ್ಕಂತಹದ್ದು ಅಲ್ಲಿ ಅದ ಆ ಅಂಥ ಪುಸ್ತಕಗಳನ್ನು ಓದ್ರಿ ಪದೇ ಪದೇ ಓದ್ರಿ ಅಂತ ಹೇಳ್ತೀನಿ ನೀವು ತಲೆ ಹಿಡಿದು ಹೋಗಿರ್ಬೋದು ತಪ್ಪೇನಿಲ್ಲ
ಓದಿ 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 ಒಂದು ಜಾಬ್ ತಗೊಳ್ಳ್ರಿ. ಆ ಜಾಬ್ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಂದು ಏನಾಗ್ತದೆ ಅಂದ್ರೆ ಆಸರೆ ಆಗ್ತದೆ. ಸೋ ಜೊತೆಗೆ ನೀವು ಪಡೆದಂತ ಶಿಕ್ಷಣದ ಒಂದು ವ್ಯವಸ್ಥಿತವಾಗಿರತಕ್ಕಂತ ಅಧ್ಯಯನದ ಒಂದು ಹಿನ್ನೋಟ ಮುನ್ನೋಟ ಎರಡು ಇರಲಿ. ಪರೀಕ್ಷೆಗಳಿಗೆ ಹೋಗಬೇಕಾದ್ರೆ ಮೈಂಡ್ ರಿಲೀಫ್ ಆಗಿರಲಿ, ಮೈಯೊಳಗ ತಲೆಯೊಳಗ ಏನೋ ಇಟ್ಕೋಬೇಡ್ರಿ, ಆರಾಮಾಗಿ ಹೋಗ್ರಿ. ಪ್ರಸ್ತುತ ದಿನಮಾನಗಳಲ್ಲಿ ಯಾರು ಓದಿದಂತ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡುತ್ತಿದ್ರಲ್ಲ ಅವರಿಗೆ ಒಂದು ಉತ್ತರ ಸಿಕ್ಕದ. ಅವರೆಲ್ಲರನ್ನು ಹೊರಗೆ ತೆಗೆಲಿಕ್ಕತ್ತಾರ. ಮತ್ತೆ ನೀವೇನು ಡಿಸ್ಟರ್ಬ್ ಆಗಬೇಡ್ರಿ, ಓದ್ಲಿಕ್ಕತ್ತವರು ಪಿ ಎಸ್ ಐ ಓದ್ಲಿಕ್ಕತ್ತವರು ಏನು ಗಾಬರಿ ಆಗಬೇಡ್ರಿ. ಜಗತ್ತು ನಿಮ್ಮದು. ಈಗ ಸದ್ಯ ಕಾಣತಕ್ಕಂತ ಜಗತ್ತು ಜ್ಞಾನಿ ಆಳಿಕತ್ತಿದ್ದಾನೆ. ಸೊ ಇತಿಹಾಸವನ್ನು ತಕ್ಕೊಂಡು ಬಂದಾಗ ಯಾರು ಭೂಮಿ ಇದ್ರು ಅವ್ರ ಆಳಿ ಹೋದ್ರು ಸಂಪತ್ತಿದ್ದವ ಆಳಿದ್ರು, ಈಗ ಜ್ಞಾನ ಇದ್ದವ ಭೂಮಿಯನ್ನು ಆಳ್ತಾನೆ. ಸೊ ಅದಕ್ಕೆ ನೀವು ಈ ಕಡೆ ಗಮನವನ್ನು ಕೊಟ್ಟು ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಾ ಮಾಡ್ತಾ ಸಾಗಿ. ಸೊ ಹಾಗೆ ನಿಮ್ಮಲ್ಲಿ ಇಂಟರ್ನಲಿ ಏನು ಪ್ರೊವೈಡ್ ಮಾಡೋಕ್ಕೆ ಸಾಧ್ಯದ, ನೀವು ಪ್ರೊಡ್ಯೂಸರ್ ಆಗಿ ಏನು ಮಾಡ್ಲಿಕ್ಕೆ ಸಾಧ್ಯದ, ಓದಿದಂಥ ವಿಷಯವನ್ನು ಪದೇ 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 ಅದನ್ನು ಬರ್ತೆಗಿರಿ, ನೋಟ್ಸ್ ಮಾಡಿರಿ ಏನು ವಿಶೇಷ ಆಗ್ತದೆ ಅದನ್ನು. ಸೊ ಇನ್ನೊಂದು ಇಲ್ಲ ಹೇಳೋದನ್ನು ಮಾಡ್ತಿದ್ದೆ, ಕ್ಷಮೆ ಇರಲಿ. ಏನು ಅಂತಂದರೆ, ಸೊ ಈಗಾಗಲೇ ನಿಮ್ಮೊಂದಿಗೆ ಸಂತೋಷ್ ಲೇಣ ಆ್ಯಪ್ ಏನು ಕಾರ್ಯವನ್ನು ಕೈಗೊಂಡಿತ್ತು, ಅದರಲ್ಲಿ ವಿಶ್ವದರ್ಶನ ಕರಿಯರ್ ಅಕಾಡೆಮಿಯು ಕೂಡ ಬಂದು. ಸೊ ಈಗಾಗಲೇ ಅವ್ರು ಘೋಷಣೆಯನ್ನು ಮಾಡಿದ್ದಾರೆ, ಯಾರು ನಮ್ಮ ಸಂತೋಷ್ ಲ್ಯಾಕ್ ಫೌಂಡೇಶನ್ ಹೆಸರು ಹೇಳ್ಬೇಕು ಹೇಳ್ಕೊಂಡು ಬರ್ತಿರಲ್ಲ 50% ನಿಮಗೆ ರಿಯಾಯಿತಿ ಇರ್ತದೆ ಅಂತ ತಿಳ್ಕೊಂಡು ಹೇಳಿದರು, ಹೌದಲ್ಲ. ಸೊ ಇಲ್ಲಿ ನನಗನ್ನಿಸ್ತದ ದುಡ್ಡು ಮತ್ತು ಈ ಶಿಕ್ಷಣ ಎರಡು ಏನಾಗಂಗಿಲ್ಲ ಅಂದ್ರೆ ಕಮಿಟ್ಮೆಂಟ್ ಆಗಬಾರ್ದು. ಪುಕ್ಷಟ್ಟೆ ಕಲ್ದ್ರೆ ಯಾವತ್ತೂ ಸಕ್ಸಸ್ ಆಗಿದ್ದು ನೋಡೇ ಇಲ್ಲ, ಎಲ್ಲೋ 100ಕ್ಕೊಬ್ಬರು ಇಬ್ಬರು ಆಗಿರ್ತಾರೆ. ಅವ್ರು ನಾವು ಹಾಕಿಬೇಡ್ರಿ ಅನ್ಬೇಡ್ರಿ, ತಪ್ಪದು. ಸೊ 50% ಬಿಡ್ತಾರಂತೆ, ಒಳ್ಳೆ ಫ್ಯಾಕಲ್ಟಿಗಳಾದವೆ, ಸಾಕಷ್ಟು ನುರಿತವರು ಇದ್ದಾರೆ. ಉದಾಹರಣೆ ನಮ್ಮ ಪಾಟೀಲ್ ಸರ್ ಅದಾರೆ, ಓಕೆ. ಸೊ ಭರತ್ ಸರ್ ಅದಾರೆ, ಸಾಕಷ್ಟು ಮಹೋನ್ನತವಾಗಿರ್ತಕ್ಕಂತಹ ವಿದ್ವತ್ಪೂರ್ಣ ಉಪನ್ಯಾಸಕರ ಒಂದು ವರ್ಗ ಅದೇ. ಸೊ ಬರ್ರಿ, ಅಡ್ಮಿಷನ್ ತಗೊಳ್ರಿ, ಕಲೀರಿ. ನೀವು ನಿಮ್ಮ ಕುಟುಂಬ ಉನ್ನತವಾಗಿರಲಿ, ಸದಾ ಆರೋಗ್ಯದಿಂದ ಬಾಳಿ ಬದುಕಿ ಅಂತ ಹೇಳ್ತಾ. ಸ್ವಾತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಗುಡ್ ಬೈ, ನಮಸ್ಕಾರ. ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ಮಹಾಂತೇಶ್.